ಇದೇ ನಾನೇ ತಾಯಿ, ನಾನೇ ಅತ್ತೆ, ನಾನೇ ಸೊಸೆ ಅಂತ ಹೇಳಿ ಕೂತ್ಕೊಂಡ್ಬಿಟ್ರೆ ತಲೆಯಲ್ಲ ನೀವು ಯಾವಾಗಾದ್ರೆ ಅತ್ತೆ ಸೊಸೆ ಅಷ್ಟೇ ಅಪಾತ್ರದ ಅಲ್ಲ, ಮದುವೆ ಆದಾಗ ಸೊಸೆ ಆಗ್ಬಿಟ್ರಿ, ಸ್ವಲ್ಪ ಕಾಲ ಮೇಲೆ ಅತ್ತೆ ಆಗ್ತೀರಾ, ಅವೆಲ್ಲ ಪಾತ್ರ ಆಯ್ತಾ, ಅಷ್ಟೇ ಬದಲಾಗ್ತಾ ಇರ್ತವೆ. ಬದಲಾಗ್ತಿರೋ ಪಾತ್ರಗಳು ನಾನಲ್ಲ ಅಂತ ಗೊತ್ತಾಗಬೇಕು. ಯಕ್ಷಗಾನದ ಬಗ್ಗೆ ಹೇಳಿದ್ದೆ ನಾನು ಲಾಸ್ಟ್ ಟೈಮು ಹೇಳಿಲ್ಲ, ಹೇಳಿದ್ದ ಈ ಯಕ್ಷಗಾನ ಅಂತ ಮಾಡ್ತಾರೆ, ಅದ್ರಲ್ಲೇನಾಗುತ್ತೆ ರಾತ್ರಿ ಇಡೀ ಮಾಡ್ತಾರೆ. ರಾತ್ರಿ 6 ಗಂಟೆ ಶುರು ಆಗುತ್ತೆ, ಬೆಳಗ್ಗೆ 6 ಗಂಟೆವರೆಗೆ ಇರ್ತದೆ. ಈ ಯಕ್ಷಗಾನದಲ್ಲಿ ಬೇರೆ ಬೇರೆ ಪಾತ್ರಧಾರಿಗಳು, ಆ ಪಾತ್ರಗಳಿಗೆ ಒಂದು ಡೈಲಾಗ್ ಅಂತಿಲ್ಲ, ಅವರು ಆ ಪಾತ್ರವನ್ನು ಅನುಭವಿಸಿ ಹೇಳಬೇಕು ಡೈಲಾಗ್. ಈಗ ರಾವಣನ ಪಾತ್ರ ಮಾಡಿದ್ರೆ ನಾನೇ ರಾವಣ ಅಂತ ತಿಳ್ಕೊಂಡು ಅವ್ರು ಮಾತಾಡಬೇಕು ಆಯ್ತಾ. ಕುಂಭಕರ್ಣ ಅಂತಂದರೆ ಅವರೇ ಕುಂಭಕರ್ಣ ಆಗಬೇಕು, ರಾಮನ ರಾಮ ಆದರೆ ಅವನೇ ರಾಮ ಆಗಿಬಿಟ್ಟು ಆ ಪಾತ್ರಗಳು ಮಾತುಗಳು ಬರಬೇಕು ಆಯ್ತಾ. ಇಲ್ಲ ಇಲ್ಲ ಇಲ್ಲ, ಅವ್ರೇನು ಹೇಳ್ತಾರೆ ಹಿಂದ್ಗಡೆ ಇವ್ರು ಇರ್ತಾರೆ ಯಾರು ಅದನ್ನ ಹೇಳೋ ಸೂತ್ರಧಾರಿ ಹೇಳ್ತಾರೆ, ಅವರು ಹಾಡಾಗಿ ಹೇಳ್ತಾರೆ ಆ ಕತೆ ಏನಂತ ಹಾಡು ಹೇಳ್ತಾರೆ. ಆ ಹಾಡಿನ ಅರ್ಥ ತಿಳ್ಕೊಂಡು ಇವರು ತಾವೇ ತಾವೇ ಇದನ್ನ ಮಾಡ್ತಾ ಹೋಗ್ಬೇಕು. ಅದೇನ ಡೈಲಾಗು ಅಲ್ಲ, ಹಾಡು ಹೇಳ್ತಾರೆ, ಹಾಡಲ್ಲಿ ಏನಾಗುತ್ತೆ ಕತೆ ಹೇಳ್ತಾರೆ ಏನಂತ, ಆ ಕತೆಗೆ ತಕ್ಕ ಹಾಗೆ ಇವರು ತಾವು ತಾವು ಡೈಲಾಗ್ಸು ಮಾಡಬೇಕು. ಅಂದ್ರೆ ಡೈಲಾಗ್ಸ್ ರೆಡಿಮೇಡ್ ಡೈಲಾಗ್ಸ್ ಇಲ್ಲ, ಇಲ್ಲ ಡೈಲಾಗು ಮಾತಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು ಆಯ್ತಾ. ಇದೇನಾಗುತ್ತೆ ಈ ಪಾತ್ರಧಾರಿಗಳು ತುಂಬ ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ. ದೇವಿ ಮಹಾತ್ಮೆ ಅಂತ ಒಂದಿದೆ, ದೇವಿ ಮಹಾತ್ಮೆಯಲ್ಲಿ ಏನಾಗುತ್ತೆ ಬೆಳಗ್ಗೆ ರಾತ್ರಿ ಇಡೀ ದೇವಿಯ ಪಾತ್ರ. ಸೊ ಬೆಳಗ್ಗೆ ಬೆಳಗ್ಗೆ ಆ ದೇವಿಯ ಪಾತ್ರ ಮಾಡಿ 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 ಬೆಳಗ್ಗೆ ಆಗೋವರೆಗೆ ಆ ದೇವಿ ಪಾತ್ರ ಮಾಡಿದ್ರೆ ನಾನೇ ದೇವಿ ಅಂತ ಫೀಲಿಂಗ್ ಬಂದ್ಬಿಡ್ತದೆ. ಅದಕ್ಕೆ ಆವೇಶ ಅಂತ ಹೇಳೋದು. ಆವೇಶ ಅಂತ ಕೇಳಿದ್ರ ಏನದು? ಆ ವೇಷ, ಆ ವೇಷ ನಾನು ಅಂತ. ಆವೇಶ ಅಂದರೆ ಆವೇಶ ಬಂದ್ಬಿಡ್ತದೆ, ನಾನೇ ದೇವಿ ಅಂತ ತಿಳ್ಕೊಬಿಡ್ತಾರೆ. ಕಡೆಗೆ ಹೆದರು ಹಸುರು ಇದಲ್ಲ, ಅವರೇ ಹಸುರು ಅಂತ ತಿಳ್ಕೊಬಿಡ್ತಾರೆ. ಒಂದು ಖಡ್ಗ ಇಟ್ಕೊಂಡು ಅವ್ರು ತಲೆ ಕತ್ತರಿಸಿ ಓಡ್ತಾರೆ, ಆ ಹಸುರೆಲ್ಲ ಪಾಪ ಹೆದರ್ಕೊಂಡು ಓಡ್ತಾರೆ ಸ್ಟೇಜ್ ಎಲ್ಲ ಅತ್ಲಾಗೆಲ್ಲ ಓಡ್ತಾರೆ. ಯಾಕಂದ್ರೆ ನಿಜವಾಗಿ ಕತ್ತರಿಸ್ಬಿಡ್ತಾರೆ ಅವನು. ಆ ದೇವಿಯ ಆವೇಶ ಬಂದಾಗ ಅವ್ನಿಗೆ ದೇವಿ ಹಿಡಿಲಿಕ್ಕೆ ಆಗಲ್ಲ, ಜನ ಕುಣಿದಾಡ್ತಾರೆ ಹಾರಾಡ್ತಾರೆ ಆಯ್ತಾ. ಅದಕ್ಕೆ ಅವ್ರೇನು ಮಾಡಿದ್ದಾರೆ ಯಕ್ಷಗಾನ ಮಾಡೋರು, ಇದ್ರಲ್ಲಿ ಆಗತ್ತೆ ಗೊತ್ತವ್ರಿಗೆ, ಒಂದು ಇಷ್ಟು ಕುಂಬಳಕಾಯಿ ತಂದು ಇಟ್ಟಿರ್ತಾರೆ. ಸೊ ದೇವಿಯ ಪಾತ್ರ ದೇವಿಯ ಆವೇಶ ಬಂದ ಅವನ ದೇವಿ ಆವೇಶ ಬಂದ ಎಲ್ಲ ಒಂದು 4-5 ಜನ ಸೇರಿ ಗಟ್ಟಿಯಾಗಿ ಹಿಡ್ಕೊಂಡು ಆ ಕುಂಬಳಕಾಯಿ ಕತ್ತರಿಸ್ಬಿಡ್ತಾರೆ. ಸೊ ಕುಂಬಳಕಾಯಿ ಕತ್ತರಿಸ್ಬಿಡ, ಹಾ ನಾನು ದೇವಿ ಅಲ್ಲ ನಾನು ಪಾತ್ರಧಾರಿ ಅಂತ ಬರ್ತದೆ ಆಯ್ತಾ. ಗೊತ್ತಾಯ್ತಾ, ಇಂಥವ್ ನಿಮ್ಮ ಜೀವನದಲ್ಲಿ ಏನಾರು ಆಗ್ತಾವ? ಅಲ್ಲಪ್ಪ, ಆವೇಶ ಬರ್ತ ನಿಮ್ಮ ಜೀವನದಲ್ಲಿ, ನಾನೇ ತಾಯಿ ನಾನೇ ಹೆಂಡತಿ ಅಂತೆಲ್ಲ ಆವೇಶ ಬರ್ತದ? ಆ ಅದಕ್ಕೆ ಆವೇಶ ಅಂತ ಹೇಳೋದು, ಮತ್ತೇನು ಮೈ ಮೇಲೆ ಬರ್ತದ ಅದೇ? ಹಾ, ನಿಮ್ಗೇನು ಮೈ ಮೇಲೆ ಬಂದಿದೆ ಅದು, ಮೈ ಮೇಲೆ ಬಂದದ್ದು ಬೇರೆ. ನಿಮ್ಗೆ ಬರಲ್ಲ ಈಗ ಮನೆ ನಾನೇ ಹೆಂಡತಿ ನಾನೇ ತಾಯಿ ಅಂತ ಬರಲ್ಲ ಆವೇಶ ಬರ್ತಾ? ಹಾ, ಯಾವಾಗಲೂ ಬರ್ತಾ, ಯಾವಾಗಲೂ ಬರ್ತಾ ಅಷ್ಟೇನಾ? ಈ ಅವಾಗ ಇಲ್ಲದಿದ್ರೆ ನೀವು ಪಾತ್ರ ನೆನಪಿರ್ತದ? ನಾನು ಪಾತ್ರಧಾರಿ ಅಂತ ನೆನಪಿರುತ್ತೆ ಯಾವಾಗಲೂ, ಅಥವಾ ಯಾವಾಗಲೂ ಆವೇಶದಲ್ಲಿ ಇರ್ತೀರಾ? ಅವ್ರ ಬಾ ಆವೇಶ ಬರೋದು ಒಂದೇ ಒಂದ್ಸಲ ಬೆಳಗ್ಗೆ 6 ಗಂಟೆಗೆ, ಯಾವಾಗಲೂ ಸರ ಆವೇಶ ಬರ್ತೋ ಯಾವಾಗಲೂ ಸರ ಸರಿ. ಹಾ, ಏನು ಆವೇಶ ಬರೋದು ಅಥವಾ ಆವೇಶ ಬರದಿರೋದ? ಹಾಗೆ ನಿಮ್ಗೆ ಆಧ್ಯಾತ್ಮ ಎಂತ ಬೇಕು? ಆವೇಶ ಯಾವಾಗಲೂ ನೀವು ಯಾವ ದಿನ ತಾಯಿ ಆಗಿರಲ್ಲ ನೀವು, ಅದೇ ಆವೇಶ ಗೊತ್ತಿದ್ದದು. ನಾನು ತಾಯಿಯ ಪಾತ್ರ ವಹಿಸ್ತೇನೆ, ತಾಯಿ ನಾನಲ್ಲ ಅಂತ ಅರಿವಿರ್ತದ? ಇಲ್ಲ, ಅದಕ್ಕೆ ಆವೇಶ ಅಂತ ಹೇಳೋದು. ಆವೇಶ ಬಂದಾಗ ತಲೆಯೆಲ್ಲ ಕೆಟ್ಟೋಗುತ್ತೆ, ಏನೇನೋ ಆಗುತ್ತೆ, ಮಾಡಬಾರ್ದೆಲ್ಲ ಮಾಡ್ತಾರೆ. ಆ ಮಾಡಲ್ವಾ? ಮಕ್ಕಳ ಮೇಲೆ ಗಲಾಟೆ ಮಾಡಲ್ವಾ? ಆ ಗಂಡ ಮೇಲೆ ಗಲಾಟೆ ಮಾಡಲ್ವಾ? ಆ
ಅದಕ್ಕೆ ಆವೇಶ ಅಂತ ಹೇಳೋದು, ಅದಕ್ಕೆ ಆವೇಶ ಅಂತ ಹೇಳೋದು. ಕೆಲಸ ಬಿಟ್ಟೋಗ್ಬಿಟ್ರೆ ಕಷ್ಟ ಅಲ್ಲ ನಿಮ್ಗೆ ಆವೇಶ ಬಂದ್ಬಿಟ್ರೆ ಕೆಲಸ ಬಿಟ್ಟೋಗ್ಬಿಡುತ್ತೆ, ಮತ್ತೆ ಹುಡ್ಕೋದು ಬೇರೆ ಹುಡ್ಕೋದಿಲ್ಲ. ಅರ್ಥ ಆಯ್ತಾ ಆವೇಶ ಅಂತ? ಸೊ ನಾವು ಆವೇಶದಲ್ಲಿ ಜೀವನ ಮಾಡುವಾಗಿಲ್ಲ, ಸದಾಕಾಲ ನಾನು, ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಆತ್ಮ, ಈ ಪಾತ್ರ ನಾನು ವಹಿಸ್ತಾ ಇದ್ದೇನೆ ಅಂತ ಅರಿವಿನಲ್ಲಿ ಜೀವನ ಮಾಡಬೇಕು. ಆಯಿತಾ? ಸೊ ಆ ಅರಿವು ತಪ್ಪಿ ಹೋದಾಗ ಏನಾಗುತ್ತೆ? ಸಿಟ್ಟು ಬರೋದು, ದುಃಖ ಆಗೋದು, ಆಯಿತಾ, ಬೇಜಾರಾಗೋದು, ಅಯ್ಯೋ ನನ್ನ ಸ್ನೇಹಿತರು ಬಿಟ್ಟು ಹೋದ್ರಲ್ಲ, ದುಃಖ ಆಗೋದು, ಬೇಜಾರಾಗೋದು ಎಲ್ಲ ಆಗ್ತದೆ. ಅಂಥವೆಲ್ಲ ಆಗ್ತವೆ ನಿಮ್ಮ ಜೀವನದಲ್ಲಿ? ಹಾಂ, ಆಗುತ್ತಾ? ಹಾಂ, ಇದಕ್ಕೊಂದು ಸೊಲ್ಯೂಷನ್ ಇದೆ. ಮನೆಯಲ್ಲಿ ದಿನ ಕುಂಬಳಕಾಯಿ ಪರ್ಚೇಸ್ ಮಾಡಿ ಇಡಿ. ಯಾವಾಗ ನಾನು ತಾಯಿ ಅಂತ ಆವೇಶ ಬಂತು ಖಡಕ್, ನಾನು ಹೆಂಡತಿ ಅಂತ ಆವೇಶ ಬಂತು ಖಡಕ್, ನಾನು ಇದು ಯಾವುದು ಅಲ್ಲ, ಯಾವ ಆವೇಶಕ್ಕೂ ಒಳಗಾಗಬಾರ್ದಪ್ಪ. ಯಾವುದು ವೇಷ ಮೈ ಮೇಲೆ ಬರೋದ್ರೆ ನಾವು ಯಾವುದೋ ದೆವ್ವ ಮೈ ಮೇಲೆ ಬಂದಿದೆ, ನಿಮ್ಮ ದೆವ್ವ ಅಲ್ಲ, ತಾಯಿ ಮೈ ಮೇಲೆ ಬರ್ತದೆ, ಆಯ್ತಾ, ಹೆಂಡತಿ ಮೈ ಮೇಲೆ ಬರ್ತಾಳೆ, ಆಯ್ತಾ, ಸೊಸೆ ಮೈ ಮೇಲೆ ಬರ್ತಾಳೆ, ಅತ್ತೆ ಮೈ ಮೇಲೆ ಬರ್ತಾಳೆ, ಯಾವುದು ನೀವಲ್ಲ. ಅರ್ಥ ಆಗ್ತೀಯಾ? ಯಾವುದು ನಾನಲ್ಲ, ನಾನು ಶುದ್ಧ ಚೈತನ್ಯ, ನಾನು ಆತ್ಮ. ಇವೆಲ್ಲ ಪಾತ್ರಗಳು, ಪಾತ್ರ ಒಂದು ದಿವಸ ಒಂದಿರ್ತವೆ, ಇನ್ನೊಂದು ದಿವಸ ಹೋಗುತ್ತೆ. ಅದನ್ನು ನಾನಾಗ್ಬಿಟ್ರೆ ಕಷ್ಟ. ಅರ್ಥ ಆಗ್ತೀಯಾ? ಗುರುಜಿಯವರೇ, ಇಲ್ಲಿ ಸಂದರ್ಭ ಸರಿಯೋ ಇಲ್ವೋ ಗೊತ್ತಿಲ್ಲ, ಆದರೆ ಬಂದಿದ್ದ ಪ್ರಶ್ನೆ ಕೇಳಿಬಿಡ್ತೀನಿ. ಒಂದು ಸಮುದ್ರ ವಾಸ ಮಾಡತಕ್ಕಂಥ ಪ್ರಾಣಿ, ಒಂದು ಅಂದರೆ ಬೇಕಾದಷ್ಟು ಕೋಟಿಗಟ್ಟಲೆ ಇದೆ, ಅದು ಅದರ ಪಾತ್ರದ ಲಿಮಿಟ್ ಬಿಟ್ಟು ಏನೋ ಆವೇಶ ಪಡ್ಕೊಳಕ್ಕಿಲ್ಲ. ಈ ಮನುಷ್ಯನಿಗಾಗಿ ದುರ್ಗುಣ ಅದೇ ಹೇಳ್ದಲ್ಲ, ಮನುಷ್ಯನಿಗೆ ಬುದ್ಧಿ ಜಾಸ್ತಿ ಆಗ್ಬಿಟ್ಟಿದೆ ಮನುಷ್ಯನಿಗೆ. ಅದಕ್ಕೆ ಪಾಪ ಒಂದೇ ಒಂದು ಪಾತ್ರ ಇದೆ ಮನುಷ್ಯನಿಗೆ, ಹಲವಾರು ಪಾತ್ರಗಳು, ತಾಯಿ ಒಂದು ಪಾತ್ರ, ಹೆಂಡತಿ ಒಂದು ಪಾತ್ರ, ಅತ್ತೆ ಒಂದು ಪಾತ್ರ, ಗಂಡ ಒಂದು ಪಾತ್ರ, ಮಗ ಒಂದು ಪಾತ್ರ, ಎಲ್ಲ ಪಾತ್ರಗಳು, ಪ್ರತಿಯೊಂದು ಪಾತ್ರ ನಾನೇ ಅಂತ ತಿಳ್ಕೊಬಿಡ್ತಾನಲ್ಲ. ಆ ಪ್ರಾಣಿಗಳಿಗೆ ಎಂಥ ಪಾತ್ರ ಇದೆ? ಅಯ್ಯೋ, ಹಾಂ, ಆಯ್ತು, ಅವುಗಳಿಗೆ ಬೇರೆ ಬೇರೆ ಪಾತ್ರಗಳಿಲ್ಲ, ನಾವು ಪಾತ್ರಗಳೇ ನಾನಂತ ಭ್ರಮೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಲ್ಲ. ಪ್ರಾಣಿಗಳಿಗೂ ಬರುತ್ತಲ್ಲ ಎಷ್ಟೋ ಸತಿ, ಏನು ಬರುತ್ತೆ? ಅದೇ ಅವ್ರು ಬದುಕಿರ್ಲಿಕ್ಕೆ ಅಷ್ಟೇ, ಅವು ಅವ್ರಿಗೆ ಯಾರ ಪಾಪ ಹಿಂಸೆ ಕೊಟ್ಟರೆ ಕಿರ್ಚಾಡ್ತವೆ ಅಷ್ಟೇ. ಅವುಗಳೇ ನಿಮ್ಮ ಹಾಗೆ ನನ್ನ ಫ್ರೆಂಡ್ ಮಾತಾಡಿಲ್ಲ ಅಂತ ಕೋಪ ಬರುತ್ತಾ? ನನ್ನ ಫ್ರೆಂಡ್ ಏನು, ಎಷ್ಟು ವರ್ಷದ ಫ್ರೆಂಡು, ಇವತ್ತು ನನ್ನ ಮುಖನೇ ನೋಡಿಲ್ಲ, ಏನು ಕತೆ? ಅಲ್ಲ, ನಮ್ಮ ನೆಂಟರು ಬಂದಿದ್ರು, ನನಗೆ ಹೇಗೆ ಕೆಟ್ಟದಾಗ ಮಾತಾಡ್ಬಿಟ್ರು, ಅಂಥವೆಲ್ಲ ಅವ್ರಿಗೆಲ್ಲ ಎಲ್ಲಿ ಬರ್ತವೆ? ಪ್ರಾಣಿಗಳಿಗೆ, ಪ್ರಾಣಿಗಳಿಗೆ ಪಾಪ ಎಲ್ಲಿ ಬದುಕಲಿಕ್ಕೆ, ಬದುಕಲಿಕ್ಕೆ ಕಷ್ಟ ಆದಾಗ ಏನಾದರೂ ಬದುಕಲಿ ಯಾರಾದ್ರು ಹಿಂಸೆ ಕೊಟ್ಟರೆ ಅದು ಕಿರ್ಚಾಡ್ತವೆ. ಅದು ಬಿಟ್ಟು ಅವ್ರಿಗೆ ಬೇರೆ ಯಾವ ಎಮೋಷನ್ಸ್ ಇಲ್ಲ, ಆರಾಮಾಗಿರ್ತವೆ, ಶಾಂತಿ ಆಗಿರ್ತವೆ. ಎಷ್ಟೆಲ್ಲ ಪಾತ್ರಗಳು ನಿಮ್ಮ ಜೀವನದಲ್ಲಿ ಹಾಕ್ಕೊಂಡು, ಪ್ರತಿ ಪಾತ್ರವೇ ನಾನೇ ಅಂತ ನೀವು ತಿಳ್ಕೊಂಡು ಭ್ರಮೆಯಲ್ಲಿ ಸಿಕ್ಕಾಕ್ಕೊಂಡು, ಆ ಪ್ರತಿ ಪಾತ್ರ ನೀವು ನಾನಾದಾಗ ಏನಾಗುತ್ತೆ? ಮನಸ್ಸೆಲ್ಲ ಎಲ್ಲ ಕಸಗಳು ಸೇರಿಕೊಳ್ತವೆ. ಆ ಕಸ ಸೇರಿಕೊಳ್ಳೋದಕ್ಕೆ ಏನು ಹೇಳಿದ್ದು ನಾನು? ನೆನಪಿಲ್ಲ. ಪಬ್ಲಿಕ್ ಟಾಯ್ಲೆಟ್. ಪ್ರತಿಯೊಂದು ಪಾತ್ರ ಕೂಡ ಅದು ವ್ಯವಹಾರಕ್ಕೆ. ಆ ಪಾತ್ರವೇ ನಾನು ನಿಜ ಆದಾಗ ಪಾತ್ರ ಏನೇ ನಾನು ದುಃಖ ಆಗುತ್ತೆ ಎಲ್ಲ ಒಳಗೆ ಸೇರ್ಕೊಂಡ್ಬಿಡ್ತವೆ, ದುಃಖ ಸುಖಗಳು ಒಳಗೆ ಸೇರ್ಕೊಂಡ್ಬಿಡ್ತವೆ. ಅದು ಹೇಗೆ? ಎಲ್ಲ ಒಂದು ನಮ್ಮ ಮನಸ್ಸೊಂದು ಒಂದು ಪಬ್ಲಿಕ್ ಟಾಯ್ಲೆಟ್ ಆಗಿಬಿಡ್ತದೆ. ಅದಕ್ಕೆ ಯೋಚನೆ ಬರೋದು, ಧ್ಯಾನ ಮಾಡಲಿಕ್ಕೆ ಯೋಚನೆ ಯೋಚನೆ ಬರ್ತಾವೆ ಅಂತ ತುಂಬ ಬರ್ತಾವೆ ಅಂತ ಯಾರು ಹೇಳಿದ್ರು? ಹಾಂ, ಯಾಕೆ ಬರ್ತವೆ, ಯಾಕೆ ಬರ್ತಾವೆ ಅಂತ ಪ್ರಶ್ನೆ ಮಾಡಿಲ್ಲ, ಸುಮ್ಮನೆ ಯೋಚನೆ ಬರ್ತಾವೆ ಅಂತ ಗೊತ್ತು. ಅದು ಯಾಕೆ ಬರ್ತವೆ? ಪ್ರತಿಯೊಂದು ಪಾತ್ರವು ನಾನೇ ಆಗಿಬಿಟ್ಟಿದ್ರ, ಅದಕ್ಕೆ ಯೋಚನೆಗಳು. ನಾನು ಪಾತ್ರ ಮಾಡ್ತಾ ಇದ್ದೆ ಅಂದರೆ ನಿಮ್ಗೆ ಯೋಚನೆ ಕಡಿಮೆ ಆಗ್ತಾ ಹೋಗ್ತವೆ. ಪಾತ್ರ ನಾನಲ್ಲ, ಪಾತ್ರಧಾರಿ ನಾನು ಅಂತ ಅರ್ಥ ಗೊತ್ತಾಗ್ಬಿಟ್ರೆ ಆ ಮನಸ್ಸಿನಲ್ಲಿ ಯೋಚನೆಗಳು ಸೇರ್ಕೊಳ್ಳಲ್ಲ, ಕಸ ಸೇರ್ಕೊಳ್ಳಲ್ಲ. ಸೊ ಡಾಕ್ಟ್ರ್ ಹತ್ರ ಪೇಷಂಟ್ಗಳು ಬರ್ತಾರೆ, ಬೆಳಗಿನ ಸಾಯಂಕಾಲದವ್ರು ಪೇಷಂಟ್ ಬರ್ತಾರೆ, ಒಬ್ಬ ಪೇಷಂಟ್ ಬರ್ತಾನೆ, ಇನ್ನೊಬ್ಬ ಪೇಷಂಟ್ ಸಾಯ್ತಾನೆ, ಡಾಕ್ಟ್ರಿಗೆ ಏನಾದರೂ ಬೇಜಾರಾಗುತ್ತಾ, ದುಃಖ ಆಗುತ್ತಾ? ಆಯಿತು, ಇದು ನನ್ನ ಪಾತ್ರ, ಮಾಡಿದೆ, ಚೆನ್ನಾಗಿ ಮಾಡಿದೆ, ಪಾತ್ರ ಚೆನ್ನಾಗಿ ಮಾಡಿದೆ, ಹೋಯ್ತು, ನಿಮ್ಗೆ ಯಾಕೆ ದುಃಖ ಆಗುತ್ತೆ? ಹಾಂ, ಯಾಕೆ ದುಃಖ ಉಳಿಸ್ಕೊಂಡ್ರಿ ಯಾರಿಗೆ? ಅದು ಕ್ಷಣಿಕ, ಅದನ್ನೇ ಅದೆಲ್ಲ ತಲೆ ಹಚ್ಕೊಂಡು ನಿಮಗೆ 30 ವರ್ಷದ ಕೆಳಗೆ ಅತ್ತೆ ಬೈದದ್ದು ಇನ್ನೂ ನೆನಪಿದೆಯಲ್ಲ,
ಪಾಪ ಅತ್ತೆ 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 ಬೈದ್ರು ಅವ್ರು ಹೋಗ್ಬಿಟ್ರು. ಈಗ ಇನ್ನೂ ನಮ್ಮ ಅತ್ತೆ ಎಂತ ಅತ್ತೆ ಸಿಕ್ಬಿಟ್ರು ಅಂತ ಇನ್ನೂ ಶಾಪ ಹಾಕೊಂಡು ಕೂತ್ಕೊಂಡಿದ್ದಲ್ಲ. ಎಷ್ಟೋ ವರ್ಷದ ಕೆಳಗೆ ಅದನ್ನ ಹೇಳ್ಕೊಂಡು ದುಃಖ ದುಃಖ ಪಡೋದಲ್ಲ. ಡಾಕ್ಟರ್ ಏನಾದ್ರು ದುಃಖ ಪಡ್ತಾರ? ಪೇಷಂಟ್ ಪೇಷಂಟ್ ಹೋದ್ರು ಸತ್ತೋದ್ರ? ಯಾರು ಪೇಷಂಟ್ಲು ಅವ್ರಿಗೆ ನೆನಪಿರಲ್ಲ. ನಿಮ್ಗೆ ಯಾಕೆ ನೆನಪಿದೆ? ಹಾಂ, ಯಾಕೆ ನೆನಪಲ್ಲಿ ಜೀವನ? ಯಾಕೆ ಅಷ್ಟು ಮೆಮಸ ಗಟ್ಟಿಯಾಗಿ ಹಚ್ಕೊಂಡ್ಬಿಟ್ಟಿದಿರ? ಅವ್ರ ಪಾಪ ಅತ್ತೆ ಪಾತ್ರ ಮಾಡಿದ್ರು. ಅತ್ತೆ ಪಾತ್ರ ಚೆನ್ನಾಗಿ ಮಾಡಬೇಕು, ಸೊಸೆನ ಚೆನ್ನಾಗಿ ಪ್ರಾಣ ಇಡಬೇಕು. ಅದು ಅತ್ತೆ ಪಾತ್ರ ಮಾಡೋದು, ಅತ್ತೆ ಪಾತ್ರ ಅವ್ರು ಮಾಡಿದ್ರು. ನೀವು ಯಾಕೆ ನೀವು ಸೊಸೆ ಪಾತ್ರ ಮಾಡಿದ್ರೆ ಮುಗೀತು ಅಲ್ಲಿಗೆ. ಪುನಃ ಯಾಕೆ ಅದು ನೆನ್ಪಿಟ್ಕೊಂಡು ಅಳ್ತಾ ಇದ್ದೀರಾ? ಹಾಂ, ಫ್ರೆಂಡ್ಸ್ ಹೋಗ್ಬಿಟ್ರು ಅಂತ. ಫ್ರೆಂಡ್ಸ್ ಹೋದ್ರು ಹೋಯ್ತು ಅವ್ರ ಕ್ಷಣಿಕ. ಅವ್ರು ನಿಮಗೆ ಲೈಫಲ್ಲಿ ಇದು ಕೊಟ್ಟಿದ್ದಾರೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಇದು ಬಾಂಡ್ ಬಂದು ಕೊಟ್ಟಿದ್ದಾರೆ, ನಾನು ಲೈಫ್ ಲಾಂಗ್ ಸ್ನೇಹಿತರಾಗಿದ್ದೇನೆ, ಸಾಯುವವರೆಗೆ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ. ಆದರೂ ಅವ್ರ ಪಾತ್ರ ಮಾಡಿದ್ರು ಹೋದ್ರು. ನನ್ನ ಫ್ರೆಂಡ್ಸ್ ಹೋಗ್ಬಿಟ್ರಲ್ಲ ದುಃಖ, ಅವ್ರು ನನ್ನ ಮುಖ ತಿರುಗಿ ನೋಡ್ಸಲ್ಲ ನೋಡಲ್ಲ ಅಂತ ದುಃಖ ಯಾಕೆ? ಹಾಂ, ಯಾಕೆ ಲೈಫಲ್ಲಿ ಅಷ್ಟು ಸೀರಿಯಸ್ ಆಗಿ ಪಾತ್ರಗಳನ್ನ ಸೀರಿಯಸ್ ಆಗಿ ಯಾಕೆ ತಗೊಳ್ತಿದ್ದೀರ? ಅದೇಪ್ಪ, ಲಾಸ್ಟ್ ಕ್ಲಾಸ್ ಮಿಸ್ ಮಾಡ್ಕೊಂಡ್ರು, ಅದೇ ಬಿಡಬೇಕು ಅಂತ ಲಾಸ್ಟ್ ಕ್ಲಾಸ್ ಅದೇ ಇತ್ತು. ಆಯ್ತಾ, ಅದನ್ನ ಹೇಗೆ ಬಿಡೋದು ಅಂತ ಇತ್ತು ಲಾಸ್ಟ್ ಕ್ಲಾಸು. ಸೊ ನೀವು ಮಿಸ್ ಮಾಡ್ಕೊಂಡಿದ್ದೀರ. ಆಯ್ತಾ, ಇವ್ರು ಬಂದವರು ಅದನ್ನ ಹೇಳಿದ ಮಾತ್ರ ಮಿಸ್ ಮಾಡ್ಕೊಟ್ರು, ಹುಡುಗರು ನೆನ್ಬಿಟ್ಟು. ಈಗ ಪ್ರಪಂಚ ನನ್ನನ್ನು ಏನು ನೋಡ್ತಾ ಇದೆ ಅದೇ ನಾನಾ ಅಂತ ಪ್ರಶ್ನೆ. ನಿಮ್ಮ ಬಗ್ಗೆ ಹೇಳ್ರಪ್ಪ ಸ್ವಲ್ಪ. ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ, ಏನೇನು ಹೇಳ್ತೀರ ಹೇಳಿ. ನೀವು ಯಾರು, ನಿಮ್ಮ ಬಗ್ಗೆ ಏನೇನು ಹೇಳ್ತೀರ ಹೇಳಿ. ಹಾಂ, ಗೃಹಿಣಿ, ಎರಡು ಮಕ್ಕಳಿದ್ದಾರೆ. ವೆರಿ ಗುಡ್. ನನ್ನ ಹೆಸರು ಗೀತಾ ಲಕ್ಷ್ಮಿ ಅಂತ. ನಮ್ಮ ಯಜಮಾನರು ಬಿಸ್ನೆಸ್ ಮಾಡ್ತಾರೆ, ಮಕ್ಕಳಿಗೆಲ್ಲ ಮದುವೆ ಆಗಿದೆ, ಅತ್ತೆ ಮಾವ ಜೊತೆ. ಲಲಿತಮ್ಮ ಅಂತ. ನಾನು ತುಂಬಾ ವಯಸ್ಸಿನಲ್ಲಿ ಚಿಕ್ಕವಳು. ನನಗೆ ಇಬ್ರು ಗಂಡು ಮಕ್ಕಳು, ಇಬ್ಬರು ಸೊಸೆರು. ಯಾವುದು ಜನ್ಮದ ಪುಣ್ಯದಿಂದ ಮಕ್ಕಳ ಥರ ಹೆಣ್ಮಕ್ಕಳು ಸೊಸೆ ಬಂದು ಸುಖವಾದ ಜೀವನ ನಡೆಸೋದಕ್ಕೆ ಬರೋ ಮಕ್ಕಳಿಗೆ ಮಾಡಿದ್ದೇನೆ. ಸಂತೋಷವಾಗಿ ಸಮಾಧಾನವಾಗಿ ಇದ್ದೀನಿ, ಶಾಂತಿ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಜನರಿಗೆ ವಿದ್ಯಾಭ್ಯಾಸ ಆವೇಶ ಬರೋದು ಕಡಿಮೆ ಆಗಿದೆ, ಯಾಕೆಂದ್ರೆ ವಯಸ್ಸಿನ ಪರಿಣಾಮ. ವಯಸ್ಸಿದ್ರೆ ಇನ್ನು ಬರ್ತಿದ್ದೇನೆ ಗೊತ್ತಿಲ್ಲ. ಈಗಂತೂ ಸ್ವಲ್ಪ ಒಂದು 90% ಬೆಟರು, ಇನ್ನು ಒಂದು 10% ಪ್ರಯತ್ನ ಪಡ್ತೀನಿ. ಯಾಕೆಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರೆ, ಹಂಗೆ ಲಾಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಮಾಡಿಬಿಟ್ರೆ ಅದಕ್ಕೆ ನಿಮ್ಮಂತ ಕೃಪೆಯಿಂದ ಪರಮಾತ್ಮ ಬುದ್ಧಿ ಕೊಡಲಿ ಅಂತ ಕೇಳ್ಕೊತೀನಿ. ನನ್ನ ಹೆಸರು ಕಮಲಾ ಅಂತ. ನಮ್ಮ ಮನೆಯವ್ರು ಹೋಗಿ 2 ವರ್ಷ ಆಯ್ತು. ಈಗ 3 ಜನ ಮಕ್ಕಳು, 3 ಜನಕ್ಕೆ ಮದುವೆ ಆಗಿದೆ. ಕೊನೆ ಮಗಳು ನಾವು ಮನೆಯಲ್ಲಿ. ನನ್ನ ಹೆಸರು ಶಿವಮ್ಮ, ಗೃಹಿಣಿ, ಇಬ್ಬರು ಮಕ್ಕಳು ಇದ್ದಾರೆ. I have no thing ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಲೌಕಿಕವಾಗಿ ಉಮಾ ಆನಂದ್, ಆಧ್ಯಾತ್ಮಿಕವಾಗಿ ಅನ್ಯುಡಯ ಅಂತ, ನಿವೃತ್ತ ನೌಕರ. ನಾನು ಇಷ್ಟೊತ್ತು ಕೇಳಿದೆ ನಿಮ್ಮ ಬಗ್ಗೆ ಹೇಳಿ ಅಂತ. ನಿಮ್ಮ ಹೆಸರು ನಾನೇನ್ರಿ ಮಾಡಲಿ? ನೋಡಿ ನೀವು ಏನು ಹೇಳಿದ್ರೆ ಇಷ್ಟೊತ್ತಿಗೆ
ಬಯೋಡಾಟಾ ಅಂತೊಂದಿದೆ ಗೊತ್ತಾ? ನೀವು ಬಯೋಡಾಟ, ನಿಮ್ಮ ಬಯೋಡಾಟ ನೀವಾ? ನಿಮ್ಮ ಹೆಸರು ಬಯೋಡಾಟ ಬರೀತಾರೆ ಹೆಸರು, ಆಯಿತಾ? ಬಯೋಡಾಟ ಬಂದು ಏಜು ಆಯಿತಾ, ಕಡೆಗೆ ಬ್ಲಡ್ ಗ್ರೂಪ್ ಇದೆ, ಕಡೆಗೆ ಇದು ತಾಯಿ ಹೆಸರು, ತಂದೆ ಹೆಸರು, ಗಂಡನ ಹೆಸರು, ಹುಟ್ಟಿದ ಜಾಗ, ಅದು ನೀವಾ? ನಾನು ಲೌಕಿಕವಾಗಿ ಕೇಳಿದ್ದ. ಅಲ್ಲ ರೀ, ಇದು ಕ್ಲಾಸೇ ಆಧ್ಯಾತ್ಮ, ನಾನು ಲೌಕಿಕದ ಬಗ್ಗೆ ಕೇಳಿದ್ದ. ಎಲ್ಲಿ ಬರ್ತದೆ ಅದಾದ್ಮೇಲೆ ಅಂದ್ರೆ ಇದು 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 ನೀವಾ? ಆಯಿತು, ಇದು ನಿಮ್ಮ ಹೆಸರು ಏನದು? ಲಕ್ಷ್ಮಿ. ನಿಮ್ಮ ಹೆಸರು ನೀವು ಇಲ್ಲಿ ಇಲ್ಲಿ ಹುಟ್ಟಿದ್ರಿ ಲಕ್ಷ್ಮಿ, ಚೀನಾದ ಹುಟ್ಟಿರಿ ಚಿನ್ ಚುನ್ ಚುನ್ ಆಯಿತು ಆಯ್ತಾ, ಆಫ್ರಿಕಾದ ಹುಟ್ಟಿದ್ರಿ ಕುಂ 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 ಕು, ಏನಾಯ್ತು? ಏನು ದೊಡ್ಡ ಕುಂಬಳಕಾಯಿ ಇದೆಯಾ ಹೆಸರಲ್ಲಿ? ಆಯಿತು, ಕಡೆಗೆ ಏನೋ ಕೆಲಸ ಮಾಡ್ತಾ ಇದ್ದೆ ಗೃಹಿಣಿ ಅಂತ. ಗೃಹಿಣಿ ಆಗೋ ಮುಂಚೆ ಕೆಲಸ ಇರಲಿಲ್ಲ, ಗೃಹಿಣಿಯ ಕೆಲಸ ಇರಲಿಲ್ಲ, ಬೇರೆ ಏನೋ ಕೆಲಸ ಮಾಡ್ಕೊಂಡಿದ್ರೆ, ಸ್ಕೂಲಿಗೆ ಹೋಗ್ತಾಯಿದ್ರಿ, ಅಥವಾ ಆಫೀಸ್ ಕೆಲಸ ಮಾಡ್ತಿದ್ರು, ರಿಟೈರ್ ಆಗ್ತಾರೆ, ಅಥವಾ ಕೆಲಸವೂ ಹೋಗ್ಬಿಡ್ತದೆ. ಆದರೆ ನಿಮ್ಮ ಬಯೋಡಾಟದಲ್ಲಿ ಎಲ್ಲ ಎಂಟ್ರಿ ಕಿತ್ ಹಾಕಿದ್ರು ನೀವಂತ ಇದ್ದೀರೋ ಇಲ್ಲೋ? ಬಯೋಡಾಟದಲ್ಲಿ ಏನಿದೆಯಲ್ಲ, ಯಾರ ಮದುವೆ ಆಗಿದೆ, ಗಂಡನ ಹೆಸರು ಇದು, ಆಯಿತು ಡೈವರ್ಸ್ ಆಯಿತು, ಅವ್ರು ಬದುಕಿದಾರ, ಅವರಿದ್ದಾರೋ ಇಲ್ಲೋ? ಸೊ ಪ್ರಶ್ನೆ ನಿಮ್ಮ ಬಗ್ಗೆ ಕೇಳ್ತಾ ಇದ್ದೆ ನಾನು, ನಿಮ್ಮ ಬಯೋಡಾಟದ ಬಗ್ಗೆ ಕೇಳ್ತಾ ಇಲ್ಲ. ಬಯೋಡಾಟಕ್ಕೆ ನಿಮ್ಗೆ ವ್ಯತ್ಯಾಸ ಇದೆಯೋ ಇಲ್ಲೋ? ಇದೆಯಾ ನಿಮ್ಮ ಬಯೋಡಾಟ? ನೀವು ಆದ್ರೆ ಯಾವಾಗಾದ್ರಿ ಬಯೋಡಾಟ ಯಾವಾಗಿದೆ ಯಾಕಿರೋ ಗೊತ್ತಾ? ಅದು ಸುಳ್ಳು ಸುಳ್ಳೆ ಕೆಲಸಕ್ಕೆ ಅಪ್ಲೈ ಮಾಡೋಕೆ, ಆದರೆ 90% ಸುಳ್ಳೇ ಇರೋದು. ಮದುವೆ ಆಗುವಾಗ ನಿಮ್ಮ ಕಾಲದಲ್ಲಿ ಬಯೋಡೇಟ್ ಪ್ರಿಪೇರ್ ಮಾಡ್ತಾ ಇಲ್ಲ, ಈಗಿನ ಕಾಲದ ಹುಡುಗಿಯರು ಬಯೋಡೇಟ್ ಪ್ರಿಪೇರ್ ಮಾಡಿ ಕಳಿಸ್ತಾರೆ, ಹುಡುಗಂದು ಬಯೋಡೇಟ್ ಅಂತ ಕೇಳ್ತಾರೆ. ಆದರೆ ಸರಿಯಾಗಿ ನೋಡಿದರೆ 90% ಸುಳ್ಳೇ ಇರ್ತದೆ. ಹಾಂ, ಸೊ ಬಯೋಡೇಟ ಇರೋದು ಪ್ರಪಂಚದ ವ್ಯವಹಾರಕ್ಕೋಸ್ಕರ. ನೀವು ಬಯೋಡೇಟ ಯಾವಾಗಾದ್ರಿ? ನಿಮ್ಮ ಬಯೋಡೇಟ ನೀವು ಯಾವಾಗಾದ್ರಿ? ಏನು ಚೇಂಜ್ ಮಾಡ್ಕೊಳ್ಳೋದು? ಅಲ್ಲ ರೀ, ನಿಮಗೆ ಆ ಬಯೋಡೇಟ ಇಲ್ಲದೆ ನಿಮ್ಗೆ ಜೀವನ ಇದೆಯೋ ಇಲ್ಲ, ಅಸ್ತಿತ್ವ ಇದೆಯೋ ಇಲ್ಲೋ? ಬಯೋಡೇಟ ಎಲ್ಲ ಎಂಟ್ರಿ ಕಿತ್ತಾಗ್ಬಿಡ್ರಿ, ಎಲ್ಲ ಎಂಟ್ರಿ ಕಿತ್ತಾಗ್ಬಿಡ್ರಿ. ಕೊಡ್ತಾ ಇದ್ರೆ ನಾವು ಕೊನೆ 9 ತಿಂಗಳಾದ್ಮೇಲೆ ತಲೆ ಬೆಳಕು ಹೋಗುತ್ತೆ. ಬಯೋಡೇಟ ಬಯೋಡೇಟ ಅಲ್ಲ, ನಾನು ನಾನು ನನ್ನ ಬಯೋಡೇಟ ಅಲ್ಲ. ಅರ್ಥ ಆಗ್ತಿದ್ಯಾ? ಬಯೋಡೇಟ ಅಂದ್ರೆ ಬೇರೆಯವ್ರಿಗೆ ನಿಮ್ಮ ಬಗ್ಗೆ ಹೇಳ್ಕೊಳ್ಳೋದು. ಅದ್ರ ಹೆಸರು ಏನೋ ಹೆಸರು ಇಟ್ಕೊಂಡಿದಾರಪ್ಪ, ಹೆಸರು ಕೊಟ್ಟಿದ್ದಾರೆ, ಅಪ್ಪ ಅಮ್ಮ ಕೊಟ್ಟಿದ್ದಾರೆ. ಬೇರೆ ಕಂಟ್ರಿ ಆದರೆ ಮೇರಿನೋ ಕುಂಬಳಕಾಯೋ ಒಂದು ಹೆಸರು ಇರ್ತಿತ್ತು. ಏನೋ ಲಕ್ಷ್ಮಿ ಅಂತ ದೊಡ್ಡ ಹೆಸರು ಏನಿದೆ ಅಲ್ಲಿ? ಹಾಂ, ಏ ಈ ವರ್ಷ 32, ಮುಂದಿನ ವರ್ಷ 33, ಇನ್ನೊಂದು ವರ್ಷ 70, ಅದು ಚೇಂಜ್ ಆಗುತ್ತೆ. ಉದ್ಯೋಗ ಅದು ಚೇಂಜ್ ಆಗುತ್ತೆ. ಹಾಂ, ಇದರಲ್ಲಿ ಸ್ಪೆಷಾಲಿಟಿ ಏನು? ಬಯೋಡೇಟ ಅನ್ನೋದು ವ್ಯವಹಾರಕ್ಕೋಸ್ಕರ ಇರೋದು. ನೀವು ನಿಮ್ಮ ಬಯೋಡೇಟ ಯಾಕಾದ್ರಿ? ಬಯೋಡೇಟ ಇಲ್ಲದೆ ನಿಮ್ಗೆ ಇದೆಯೋ ಇಲ್ಲ, ಅಸ್ತಿತ್ವ ಇದೆಯೋ ಇಲ್ಲೋ? ಎಲ್ಲ ಬಯೋಡೇಟ ಎಲ್ಲ ಎಂಟ್ರಿ ಕಿತ್ತಾಗ್ಬಿಡಿ, ಆವಾಗ ನೀವಂತ ಇದ್ದೀರೋ ಅದು ಏನು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳಿ ನೋಡೋ. ಈಗ ಸೇ ಲೋಕದ ವ್ಯವಹಾರಕ್ಕೂ ನಾನು ಏನು ಅನ್ನೋದಕ್ಕೂ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಕನ್ಫ್ಯೂಸ್ ಮಾಡಿಕೊಂಡ್ರೆ ದುಃಖ ಆಯ್ತಾ? ಇವತ್ತು ಕೆಲಸ ಇದೆ, ನಾಳೆ ಕೆಲಸ ಇಲ್ಲ. ನೀವು ನಾನೇ ಇಂಜಿನಿಯರ್ ಅಂತ ತಿಳ್ಕೊಂಡ್ಬಿಟ್ರೆ ದುಃಖಕ್ಕೆ ಹೋಗಲಾಗುತ್ತೆ. ಯಾಕಂದ್ರೆ ನೀವು ಆ ಬಯೋಡೇಟಲ್ಲಿ ಏನಿದೆಯಲ್ಲ, ಎಲ್ಲ ಚೇಂಜ್ ಆಗಲು ಸಾಧ್ಯ ಇದೆ. ಮಾಡ್ಕೋಬೇಡಿ, ಅಗತ್ಯ ಇಲ್ಲ. ನೀವು ಬಯೋಡೇಟ ಅಲ್ಲ. ನೀವು ಬಯೋಡೇಟ ಹೇಗಾದ್ರಿ? ಬಯೋಡೇಟ ಅಂದ್ರೆ ಬೇರೆಯವ್ರಿಗೆ ಹೇಳ್ಕೊಳ್ಳಿಕ್ಕೆ ಅಷ್ಟೇ, ವ್ಯವಹಾರಕ್ಕಷ್ಟೇ. ಆದರೆ ಬಯೋಡೇಟ ಬಿಟ್ಟು ನಿಮ್ಗೆ ಏನಾದ್ರು ಅಸ್ತಿತ್ವ ಇದೆಯೋ ಇಲ್ಲೋ? ಬಯೋಡೇಟದಲ್ಲಿ ಎಲ್ಲ ಕಿತ್ತಾಗ್ಬಿಟ್ಟೆ ನಾನು, ಬಯೋಡೇಟ ಹರಿದಾಗ್ಬಿಟ್ಟೆ. ಅವಾಗೇನು ನೀವು ನೀವು ಇದ್ದೀರಾ? ಹಾಂ, ಏನಾಗಿದ್ದೀರಾ? ಏನಾಗಿದ್ದೀರಾ? ಬಯೋಡೇಟ ಅಂದರೆ ಪಾತ್ರಗಳಷ್ಟೇ. ಆ ಬಯೋಡೇಟ ಅಮಿತಾಭ್ ಬಚ್ಚನ್ ಹತ್ರ ಕೇಳಿದರೆ, ಅಮಿತಾಭ್ ಬಚ್ಚನ್ ಕೇಳಿದರೆ ನಾನು ಹೀರೋ ನಾನು ವಿಲನ್ ಅಂತ ಹೇಳ್ತಾರೆ, ಅದೆಲ್ಲ ಬಯೋಡೇಟ. ನಾನು ಅಮಿತಾಭ್ ಬಚ್ಚನ್ ಅಷ್ಟೇ, ಪಾತ್ರಧಾರಿ. ಸೊ ನಿಮ್ಗೆ ಯಾಕೆ ನಿಮ್ಗೆ ಈಗ ಪಾತ್ರಗಳು ಯಾಕೆ ಪಾತ್ರಗಳು ಯಾಕೆ ನಿಮ್ಮನ್ನು ಅಷ್ಟು ಗಟ್ಟಿಯಾಗಿ ಇಟ್ಕೊಂಡಿರೋ ಅಂತ ಬಯೋಡೇಟ ನೀವು ಯಾಕೆ ಆದ್ರಿ ಅಂತ ಪ್ರಶ್ನೆ. ಹಾಂ, ಸೊ ಆ ಬಯೋಡೇಟ ತೆಗೆದಾಕ್ಬಿಟ್ರೆ ಏನು ಉಳಿತದೆ? ಏನು ಉಳಿತದೆ? ಏನಿಲ್ವಾ? ಅದನ್ನು ನೀವು ಅಸ್ತಿತ್ವ ಇಲ್ಲ.
ಬಯಡಿಟ ಹೋಗ್ಬಿಟ್ರೆ ಶುದ್ಧವಾದ ಚೈತನ್ಯವಾದ ನಾನು ಉಳಿತೇನೆ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಯಾಕೆ ಅಷ್ಟು ಸುಲಭವಾಗಿ ಮರ್ತೋಗುತ್ತೆ ದೇಹ? ನಾನು ಆತ್ಮ ಅಂತ ಕೇಳಿದ ಕೂಡ ನಾನು ಹೆಂಡತಿ, ಇವರು ಹೆಂಡತಿ, ಇಬ್ಬರು ಮಕ್ಕಳು, ನಿಮ್ಮ ವ್ಯವಹಾರ ಯಾಕೆ ಅಷ್ಟೊಂದು ಇಂಪಾರ್ಟೆಂಟು? ನಾನು ಆತ್ಮ ಅಂತ ಯಾಕೆ ಮರ್ತೋಯ್ತು? ಮರೆ ಬರೋದು. ಬಯೋಡೇಟ ನಾನಲ್ಲ, ನನಗೆ ಬಯೋಡೇಟ ಇದೆ, ಅದು ಬೇಗ ಬೇಗ ಬೇರೆ ಹೇಳ್ಕೊಂಡು ತಿರುಗಾಡ್ಲಿಕ್ಕೆ ಬೇಕು. ಅದು ನಾನು ಯಾರು? ಈ ಬಯೋಡೇಟ ಇಲ್ಲದೆ ನನಗೇನಾಗುತ್ತೆ? ನಾಳೆ ಎಲ್ಲ ಬದಲಾಯಿತು, ಬಯೋಡೇಟದಲ್ಲಿ ಇದ್ದೆಲ್ಲ ಬದಲಾಯ್ತಪ್ಪ. ಅದು ನಾನಿಲ್ವಾ? ಅದು ಯಾರು? ಸೊ ಬಯೋಡೇಟ ನಾನಾಗ್ಬಿಟ್ರೆ, ಬಯೋಡೇಟ ಏನಾದರೂ ಬಯೋಡೇಟಕ್ಕೆ ಏನಾದರೂ ಆಗಿಬಿಟ್ಟರೆ ದುಃಖ ಆಗ್ಬಿಡ್ತದೆ. ಬಯೋಡೇಟ ನನಗಿದೆ, ಆದರೆ ನಾನು ಬಯೋಡೇಟ ಅಲ್ಲ. ಈಗ ಮುಕ್ತಿ ಅಥವಾ ಆನಂದ, ಶಾಶ್ವತವಾದ ಆನಂದ ಪಡೆಯುವುದು ಹೇಗೆ, ಅದ್ರ ಬಗ್ಗೆ ವಿಚಾರ ಮಾಡೋಣ. ನಿಮ್ಮ ಕಲ್ಪನೆಯಲ್ಲಿ ಮುಕ್ತಿ ಅಂದರೆ ಏನಪ್ಪ? ಮುಕ್ತಿ ಅಂತ ಕೇಳಿದ್ರ ಅದೇನದು? ಸೊ ಈಗ ಅವ್ರು ಮುಕ್ತರ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ಮುಕ್ತರ, ಅವರು ಪ್ರಿನ್ಸಿಪಾಲ್ ಆಗಿದ್ರು ಅವರು. ಅದೇ ಹೇಗೆ ಕಳ್ಸ್ಕೊಳ್? ಎಂತ ಬಂಧನ ಕಳ್ಸ್ಕೊಳ್ತೀರಾ? ಇಬ್ರು ಮಕ್ಕಳು ಇದ್ದಾರೆ, ಅವ್ರನ್ನ ಹೇಗೆ ಕಳ್ಸ್ಕೊಳ್ತೀರಾ? ಒಬ್ಬ ಗಂಡ ಇದ್ದಾನೆ, ಅವ್ರನ್ನ ಹೇಗೆ ಕಳ್ಸ್ಕೊಳ್ತೀರಾ? ಸೊ ಏನು ಬಂಧನ ಕಳ್ಸ್ಕೊಳ್ತೀರಾ? ಓಹೋ, ಆತ್ಮ ನೀವ್ಯಾರು? ಆತ್ಮ ಬಿಟ್ಟೋಗ್ಬೇಕಾದ್ರೆ ನೀವ್ಯಾರು? ಸೊ ನೀವ್ಯಾರು? ಆತ್ಮನೇ ಹೊರಟೋದ್ರೆ ನೀವ್ಯಾರು? ನೀವ್ಯಾರು? ನೀವು ಜಡನೋ ಆತ್ಮನೋ? ಈಗ ಜಡ ಇಲ್ಲಿ ಮಾತ್ರ ಆತ್ಮ, ಹೊರಗಡೆ ಆಗ್ತದೆ. ಜಡ ಗುರುವೆ, ಮಾಯೆ ಎಷ್ಟೇ ನಾವು ತಿಳಿದ್ರು ನಮ್ಮ ಅವಶ್ಯಕತೆ ಆಗ್ತದೆ. ಹೌದು, ತಳ್ಳಬೇಕು ಅಂತ ಹೊರಟಷ್ಟು ನಮ್ಮನ್ನ ಅವಶ್ಯಕ. ಹೌದು, ಪ್ರಯತ್ನ ರೀತಿಯೇ ಇರ್ತದೆ, ಅದರ ಪದಾರ್ಥನೇ ಇರ್ತದೆ. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಮಾಯೆ ಅಂದರೆ, ಮಾಯೆ ಅಂದರೆ ಮಾಯೆ ಅಂದರೆ ಪ್ರಪಂಚ ವ್ಯವಹಾರ, ಲೋಕ ವ್ಯವಹಾರ. ಅದಕ್ಕೆ ಪುನಃ ಪುನಃ ಆತ್ಮಜ್ಞಾನದ ಬಗ್ಗೆ ಕೇಳಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸ ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸ ಸತತವಾಗಿ ನಡಿಬೇಕು. ಇದು ಹೇಗೆ ನಡಿಬೇಕಂದ್ರೆ, ಬೆಳಗ್ಗೆ ಎದ್ದು ಹಲ್ಲು ಉಜ್ತೀರಪ್ಪ. ಹಾಂ, ಸೊ ಹಲ್ಲು ಉಜ್ಜಿದ್ರೆ ಏನಾಗುತ್ತೆ? ವಾಸನೆ ಬರಲಿ ಶುರು ಆಗುತ್ತೆ. ಹಾಂ, ಬರೀ ಹಲ್ಲಿಗೆ ಅಷ್ಟು ಕತೆ. ಸೊ ಆತ್ಮಜ್ಞಾನ ಇಲ್ಲದ್ರೆ ಮನಸ್ಸಿಗೆ ವಾಸನೆ ಬರಲಿ ಶುರು ಆಗುತ್ತೆ, ಅದೇ ದುಃಖ. ದಿನಾ ಹಲ್ಲು ಉಜ್ಲಿಕ್ಕೆ ಮರೆತು ಹೋಗಲ್ಲ ನಿಮಗೆ, ಆದರೆ ಮನಸ್ಸು ಸರಿಯಾದ ಜ್ಞಾನ ಪಡ್ಕೊಳ್ಳಿಕ್ಕೆ ಯಾಕೆ ಮರೆತೋಯ್ತು?
ಅದಕ್ಕೆ ಮಾಯ ಆವರಿಸ್ಕೊಂಡ್ಬಿಡ್ತದೆ. ಸೊ ಪ್ರತಿ ದಿವಸ ಸ್ವಲ್ಪ ಮಟ್ಟಿಗೆ ಆತ್ಮಜ್ಞಾನದ ಬಗ್ಗೆ ಚಿಂತನೆ ಮಾಡಲೇಬೇಕು, ಶ್ರವಣ ಮಾಡಬೇಕು, ಕೇಳಬೇಕು, ಅದನ್ನು ಅರ್ಥ ಮಾಡಬೇಕು, ಧ್ಯಾನ ಮಾಡಬೇಕು. ಮಾಡ್ತಾ ಇದ್ದೀರಾ? ಮಾಡ್ತಿದ್ದೀರಿ ಅನ್ನೋದು ಮಾಯೆ ಬಂತು ಅಂತ ಹೇಳ್ತೀರ. ಮಾಯೆ ಬರೋದು ಇಲ್ಲೇ ಹೋಗುತ್ತೆ. ಅಲ್ವಾ, ಈಗ ಮುಕ್ತಿ ಅಂದರೆ ಏನು ಅಂತ, ಮುಕ್ತಿ ಅಂದರೆ ಮತ್ತೇನ್ರಿ, ಮುಕ್ತಿ ಮುಕ್ತಿಯ ಬಗ್ಗೆ ಇನ್ನೇನು ಆಲೋಚನೆಗಳಿದಾವೆ ರೀ, ನೀವು ಹೇಳ್ರಿ. ಗೊತ್ತಿಲ್ಲ ಪುಟ್ಟರಾಜು, ಮಾಯ ಹೋದ್ರೆ ಮುಕ್ತಿನೇ. ಓಕೆ, ಅದು ಹೇಗೆ ಅಂತ ಅದನ್ನು ಮುಕ್ತಿ ಅಂದರೆ ಏನಂತ ಚಿಂತನೆ ಮಾಡೋಣ. ಸೊ ಮುಕ್ತಾವಸ್ಥೆ ಅಂದರೆ ಶಾಂತವಾಗಿ ಆನಂದವಾಗಿರೋದೇ ಮುಕ್ತಾವಸ್ಥೆ. ಅದು ಬದುಕಿದ್ದಾಗಲೇ ಸಿಗೋದು, ಮತ್ತೆ ಸತ್ಮೇಲಲ್ಲ. ಬದುಕಿದ್ದಾಗಲೇ ಮುಕ್ತಿ ಅಂದರೆ ಸಂಸಾರದ ಮುಕ್ತಿ ಅಲ್ಲ. ಮುಕ್ತಿ ಅಂದರೆ ದುಃಖದಿಂದ ಮುಕ್ತಿ, ಮನಸ್ಸಿನ ಕಾಟದಿಂದ ಮುಕ್ತಿ. ಮನಸ್ಸಿಗೆ ಕಾಟ ಯಾಕೆ ಬಂತು? ಮನಸ್ಸಲ್ಲಿ ದುಃಖ ಯಾಕೆ ಬಂತು? ಮೋಹ ಯಾಕೆ ಬಂತು? ನೀವೇ ಆ ಪಾತ್ರ ಆಗ್ಬಿಟ್ರಲ್ಲಪ್ಪ. ಪಾತ್ರ ಅಂತ ಮರ್ತೋಯ್ತು, ಆವೇಶ ಬಂದ್ಬಿಡ್ತು. ಆವೇಶ ಬಂದ್ಕೊಂಡು ಎಲ್ಲ ಸೇರ್ಕೊಂಡ್ಬಿಡ್ತು. ಯಾಕೆ ಪಾತ್ರ ಅಂತ ಮರ್ತೋಯ್ತು? ಸುಮ್ಮನೆ ಒಂದು ಶಬ್ದ ಇದೆ ಅಷ್ಟೇ, ಮಾಯೆ ಆವರಿಸ್ಕೊಂಡಂತ. ಪಾತ್ರ ಪಾತ್ರ ನಾನು ಪಾತ್ರ ಅಂತ ನಿಮ್ಗೆ ಯಾಕೆ ಮರ್ತೋಯ್ತು? ಮಾಯವತ್ ಸಂಬಂಧ ಏನು? ಆ ಬಿಸ್ಟ್ರಿ ಬೇರೆ ಡಿಸ್ಟರ್ಬ್ ಆದಾಗ ನಿಮ್ಗೆ ನಾನು ಪಾತ್ರ ಅಂತ ಮರ್ತಿ ಹಾಕೋಯ್ತು. ಅದೇ ಯಾಕೆ ಅಂತ? ಶ್ರವಣ ಮನನ ನಿಧಿಧ್ಯಾಸ ಪುನಃ ಪುನಃ ಮಾಡಬೇಕು. ಎಲ್ಲರೂ ಮಾಡಬೇಕು, ನಾನು ಆತ್ಮ ಸ್ವರೂಪಿ ಅಂತ ಗಟ್ಟಿಯಾಗಿ ನಿಲ್ಲಬೇಕು. ಯಾವುದೇ ಪರಿಸ್ಥಿತಿ ಬಂದರೂ ನಾನು ಆತ್ಮ ಅಂತ ಮರ್ತು ಹೋಗಬಾರ್ದು. ಆ ಮರ್ತು ಹೋಯ್ತು ನಿಮ್ಮ ದುಃಖ ಹಟ್ಕೊಂಡ್ತು, ಮರ್ತು ಹೋಯ್ತು ಕಷ್ಟ ಶುರು ಆಯಿತು. ಆಯಿತಾ? ನಿಮಗೆ ಈಗ ನೆನಪು ಮಾಡಿಕೊಳ್ಳಿ, ನಿಮ್ಮ ಜೀವನದಲ್ಲಿ ಅತ್ಯಂತ ಆನಂದವಾಗಿದ್ದ ಕೆಲವು ಕ್ಷಣಗಳನ್ನು ನೆನಪು ಮಾಡಿಕೊಳ್ಳಿ. ನಾನು ಭಾಳ ಆನಂದಪಟ್ಟೆ ಅನ್ನುವ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳಿ. ಆಯಿತಾ? ನೆನಪಿದೆ ಎಲ್ರಿಗೂ? ಹಾಂ, ದುಃಖಪಟ್ಟದಲ್ಲ, ಆನಂದವಾಗಿದ್ದು. ಹಾಂ, ಈಗ ನಾನು ಹೇಳ್ತಿರೋ ವಾಕ್ಯ ಅದನ್ನು ಕಂಟಿನ್ಯೂ ಮಾಡಿ, ಕಂಪ್ಲೀಟ್ ಮಾಡಿ. ನಾನು ಆನಂದವಾಗಿದ್ದು ಇದ್ದ ನೆನಪು ಹೀಗಿದೆ ಅಂತ ನೀವು ಹೇಳಿ ನೋಡೋಣ. ಏನಿದೆ ಅದು, ಹೇಗಿತ್ತು ಅಂತ ಹೇಳಿ ನಮಗೆ. ಯಾವಾಗ ನಿಮ್ಗೆ ಆನಂದವಾಗಿದ್ದು ಯಾವಾಗಲೂ ಅದು ಆನಂದವೇ ಇಲ್ವಾ? ಸ್ವಲ್ಪನೂ ಆಗಿಲ್ವಾ? ಹಾಂ, ಅದು ಹೇಳಿ. ಎಷ್ಟು ಅದನ್ನು ಹೇಳಿ. ಹಾಂ, ಒಂದು ದಿವಸ ಏನೊಂದು ಅಲ್ಲ, ಅದು ನೋಡಿ ಆನಂದ ನೆನ್ಸ್ಕೊಳ್ಳೋದು ಕಷ್ಟ, ದುಃಖ ನೆನ್ಪಿಕೊಳ್ಳೋದು ಹೇಗೆ ಬೇಡದ ಬಿಡೋ ಅಂತ. ಆನಂದ ಅನ್ಸೋ ಚಿಕ್ಕ ಮಕ್ಕಳಿಂದ ಮುದು ಮುಂಚೆನೆ ಆನಂದ ನೆನ್ಸ್ಕೋಬಹುದು, ಮದುವೆ ಆದ್ಮೇಲೆ ಆನಂದ ಹೇಳಿ ನೋಡೋಣ. ಅವ್ರದ್ದು ಅದಕ್ಕೆ ಸೇಫ್ ಆಗಿ ಉಮಾ ಆನಂದ ಅಂತ ಇಟ್ಬಿಡ್ರಿ. ಆನಂದ ಸೇಫ್ಟಿ ಹೇಳ್ರಿ. ನಿಮ್ಮ ಜೀವನದಲ್ಲಿ ಆನಂದವಾಗಿರೋ ಕ್ಷಣಗಳನ್ನ ಹೇಳಿ ಅಂತ. ಆನಂದ ಆನಂದ ಅಂದ್ರೆ ಗೊತ್ತಿಲ್ಲ, ದುಃಖ ಅಂತ ಗೊತ್ತಿದ್ಯಾ? ಆನಂದವಾಗಿದ್ದನ್ನು ಹೇಳ್ರಪ್ಪ. ಏನೋ ಒಂದು ಯಾವುದೋ ಒಂದು ಒಂದು ಕಾಫಿ ಕುಡಿದ್ರೆ ಆನಂದನೋ, ಟೀ ಕುಡಿದ್ರೆ ಆನಂದನೋ, ಯಾರಿಗಾರು ಬೈದ್ರೆ ಆನಂದನೋ, ಯಾವುದೋ ಅಲ್ಲ, ಆನಂದನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾವು ಏನು ಹೇಳೋದಾ? ಅಲ್ಲ, ಆಧ್ಯಾತ್ಮ ಆನಂದ ಇದೆಯಾ ನಿಮ್ಗೆ? ಅದು ಯಾವಾಗ ಹೇಳಿ ನಮಗೆ? ಅದು ಯಾವಾಗ ಅಂತ ಹೇಳಿ. ಧ್ಯಾನ ಕೂತ್ಕೊಳ್ಳ ಆನಂದ. ಓಕೆ, ಅಮ್ಮನ ಮನೆ ಬಂದ ಮಗು ಹುಟ್ಟಿದಾಗ ತುಂಬಾ ಆನಂದ. ಹಾಗಿದ್ರೆ ನಿಮ್ಮೊಂದು ಸಿಂಪಲ್ ಮೆಥಡ್ ಮಕ್ಕಳು ಹುಟ್ಟಿಸ್ತಾ ಇದೆ.
ಆಗಿರ್ಬೋದು. ಅಲ್ಲಲ್ಲ, ಅವರಿಗೆ ಮಕ್ಕಳು ಮಕ್ಕಳಿದ್ದಾಗ ಆನಂದ. ಸೊ ಮಕ್ಕಳು ಅದಕ್ಕೆ ಅದಕ್ಕೆ ಎಷ್ಟು ಡಜನ್ ಬೇಕಾದ್ರೆ ಮಕ್ಕಳು ಹುಡ್ತಾರೆ, ಯಾಕಂದ್ರೆ ಆನಂದ ಮಕ್ಕಳು ಒಂದೇ ದಾರಿ. ನೀವು ಹೇಳ್ರಿ ಇಲ್ಲ ಪರವಾಗಿಲ್ಲ, ಒಂದು ಎಕ್ಸಾಂಪಲ್ ಹೇಳಿ ನೆಕ್ಸ್ಟ್. ನೀವು ಅಮ್ಮನ ಮನೆಗೆ ಬಂದಾಗ ಸ್ವಲ್ಪ ಅಷ್ಟು ಎರಡು ಟೈಮ್ ಆನಂದ ಅನೇಕ ಕ್ಷಣಗಳು ಆನಂದ ಇದೆ, ಕ್ಷಣಿಕ ಕ್ಷಣಿಕ ತುಂಬಾ ಆನಂದ. ಅಂದ್ರೆ ನಮ್ಮ ಗುರುಗಳು ನನಗೆ ಉಪದೇಶ ಕೊಟ್ಟಿದ್ದ ಕ್ಷಣ ತುಂಬಾ ಆನಂದ. ಗುರುಗಳ ಹತ್ರ ಕೂತ್ಕೊಂಡು ಯಾವಾಗಲೂ ಉಪದೇಶ ತಗೊಳ್ತಾ ಇರಿ. ನೀವು ಆನಂದ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ರು ಬಿಡಿ. ಉದ್ಯೋಗ ಸಿಗ್ತಾ ಉದ್ಯೋಗ ಸಿಕ್ಕಿದಾಗ ಭಾಳ ಆನಂದ ಆಯ್ತು. ನೀವು ಹೇಳಿದ ಯಾವುದು ಆನಂದ ಅಲ್ವೇ ಅಲ್ಲ. ಆನಂದ ಅಂದರೆ ಸಿಗುವುದು ಅಲ್ಲ, ಹೋಗುವುದು ಅಲ್ಲ, ಎಕ್ಸ್ಪೀರಿಯನ್ಸ್ ಅಲ್ಲ ಅದು. ಆನಂದ ಅಂದರೆ ನಿಮ್ಮ ಸ್ಥಿತಿ, ಇರೋ ಸ್ಥಿತಿ. ಆಯಿತಾ, ನಾನು ಇರುವುದೇ ಆನಂದ, ಆತ್ಮದ ಸ್ವಭಾವವೇ ಆನಂದ. ಆತ್ಮದ ಆನಂದವನ್ನು ನೀವು ಏನೋ ಮಾಡಿದಿಂದ ಪಡೆದು ಬಂದುಕೊಳ್ಳೋದಕ್ಕೆ ಖುಷಿ ಅಂತ ಹೇಳೋದು. ಓಕೆ, ಏನೇ ಮಾಡಿ ಏನೋ ಬಂದು ಹೋಯಿತು ಅದಕ್ಕೆ ಖುಷಿ, ಸಂತೋಷ. ಸಂತೋಷಕ್ಕೂ ಆನಂದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾವುದು ಬರ್ತದೆ ಹೋಗುತ್ತೆ ಅದಕ್ಕೆ ಸಂತೋಷ ಅಂತ ಹೇಳೋದು. ಆಯಿತು, ಯಾವುದು ಬರುವುದಿಲ್ಲ ಹೋಗುವುದಿಲ್ಲ ಅದಕ್ಕೆ ಆನಂದ ಅಂತ ಹೇಳೋದು. ಶಾಶ್ವತವಾಗಿರೋದು ಅದಕ್ಕೆ ಆನಂದ ಅಂತ ಹೇಳೋದು. ಆಯಿತಾ, ನೀವು ನನಗೆ ಮಕ್ಕಳಾಗಿದ್ದಾಗ ಸಂತೋಷ, ವೆರಿ ಗುಡ್. ನೀವು ಮಕ್ಕಳನ್ನ ಪುನಃ ಪುನಃ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತಾ? ಫಸ್ಟ್ ಟೈಮ್ ಕೆಲಸ ಸಿಕ್ಕಿದಾಗ ಸಂತೋಷ, ಪುನಃ ಪುನಃ ಕೆಲಸ ಸಿಗತ್ತೆ. ಫಸ್ಟ್ ಟೈಮ್ ಕೆಲಸ ಸಿಗೋ ಒಂದೇ ಒಂದ್ಸಲ. ಅಲ್ಲಪ್ಪ, ಸಂತೋಷವನ್ನು ಆನಂದ ತಿಳ್ಕೊಳ್ತೀರಾ? ಹೌದು, ಆನಂದ ಅಂದ್ರೆ ಏನು ಅಂತ ಪ್ರಶ್ನೆ. ಸಾಧಾರಣ ಭಾಷೆಗಳಲ್ಲಿ ಹೌದು ಅವ್ರು ಬಂದ್ರು ಏನ್ ಆನಂದ ಆಗೋಯ್ತು ಅಂತೀವಿ. ಅದು ಏನಂದ್ರೆ ಶಬ್ದದ ತಪ್ಪು ಉಪಯೋಗ. ಶಬ್ದದ ಆನಂದ ಬರುವುದಿಲ್ಲ ಹೋಗುದು ಇಲ್ಲ, ಆನಂದ ಅನ್ನೋದು ಶಾಶ್ವತ. ಆತ್ಮ ಅಂದ್ರೆ ಆನಂದ, ಆತ್ಮವೇ ಆನಂದ. ಆಯ್ತಾ, ಅದು ಆತ್ಮದ ಆನಂದ ಮರೆತು ಹೋದಾಗ ನಾವು ಸಣ್ಣ ಸಣ್ಣ ಖುಷಿಗೆ ಹುಡುಕ್ತೇವೆ. ಅದು ಬೇಕು ಖುಷಿ ಆಗುತ್ತೆ, ಇದು ಖುಷಿ ಆಗುತ್ತೆ ಅಂತ. ಒಳ್ಳೆ ನೀರು ಸಿಗದಿದ್ದಾಗ ಚರಂಡಿ ನೀರು ಹುಡುಕಿದಾಗೆ ಕುಡ್ಲಿಕ್ಕೆ. ಆತ್ಮ ಸದಾಕಾಲ ಆನಂದ ಸ್ಥಿತಿಯಲ್ಲಿ ಇರ್ತದೆ. ಸ್ಟಾಪ್ ದಿಸ್. ಹಲೋ, ಎಸ್, ಹಾಂ ಅಂಕುಶ್, ನಾನು ಕಡೆ ಮಾತಾಡ್ತೇನೆ.
ಆನಂದ ಬರುವುದಿಲ್ಲ ಹೋಗುವುದಿಲ್ಲ, ಆನಂದ ಆನಂದ ಅನ್ನೋದು ಶಾಶ್ವತ ಆಗಿರೋದು, ಅದು ನಾನು ಆನಂದ ಸ್ವರೂಪಿ ಅಂತ ಗೊತ್ತಾಗೋದೇ ಮುಕ್ತಿ. ಓಕೆ, ಇಲ್ಲಿ ನಾವು ಖುಷಿ ಹುಡುಕ್ತೇವೆ, ರೈಟ್? ಖುಷಿಯಲ್ಲಿ ಬೇರೆ ಬೇರೆ ರೀತಿ. ಅದನ್ನು ಈಗ ಒಂದು ಕಪ್ ಕಾಫಿ ಕುಡಿದ್ರಿ, ಭಾಳ ಖುಷಿ ಆಯಿತು, ಅದು ಕ್ಷಣಿಕ. ಅಂದರೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟದ್ದು ಏನಾಗುತ್ತೆ, ಅದಕ್ಕೆ ದೇಹಕ್ಕೆ ಏನೋ ಒಂದು ಒಂದು ಮಸಾಜ್ ಮಾಡ್ಕೊಂಡು ಬಾಡಿ ಮಸಾಜ್, ಆ ಭಾಳ ಖುಷಿ ಆಯಿತು, ಆಯಿತಾ? ಕಣ್ಣಿಂದ ಏನೋ ನೋಡಿದೆ, ಖುಷಿ ಆಯಿತು. ಸೊ ಇಂದ್ರಿಯಗಳಿಗೆ ಪಂಚೇಂದ್ರಿಯಗಳಿಗೆ ಏನು ಸಂಬಂಧಪಟ್ಟದ ಖುಷಿ ಆಗುತ್ತೆ, ಏನು ಅನುಭವ ಆಗುತ್ತೆ, ಅದಕ್ಕೆ ಖುಷಿ ಅಂತ ಹೇಳೋದು, ಇಂಗ್ಲೀಷಲ್ಲಿ ಪ್ಲೆಷರ್ ಅಂತ ಹೇಳೋದು, ಆಯಿತಾ? ಇದ್ರ ಸಮಸ್ಯೆ ಏನು, ಪ್ಲೆಷರ್ ಇದ್ದಾಗ ಪೇಯ್ನು ಇರ್ತದೆ, ರೈಟ್? ಕಾಫಿ ಕುಡಿದಾಗ ಖುಷಿ ಆಯಿತು, ಯಾಕೆ? ನಾಲಿಗೆಗೆ ರುಚಿ ಆಯಿತು. ಸ್ವಲ್ಪ ಖಾರ ಆದಾಗ ತೊಂದರೆ ಆಯಿತು. ಅದೇ ದೇಹಕ್ಕೆ ಮಸಾಜ್ ಮಾಡಿದಾಗ ಖುಷಿ ಆಯಿತು, ದೇಹಕ್ಕೆ ಮುಳ್ಳು ಚುಚ್ಚಿದಾಗ ನೋವಾಯಿತು. ಅಂದರೆ ಇಲ್ಲಿ ದ್ವೈತ ಇದೆ, ಎರಡಿದೆ, ಏನು ಖುಷಿ ಮತ್ತು ಅದಕ್ಕೆ ಸಂಬಂಧ ಆಗಿ ದುಃಖ. ಅಂದರೆ ಖುಷಿ ಅನ್ನೋದು ಕ್ಷಣಿಕ, ಅದರ ಹಿಂದೆ ಏನು ಇಲ್ಲದಿರ್ಬೋದು, ದುಃಖ ಬರ್ಬೋದು ಅಲ್ವಾ? ಎರಡನೇದು ಅದು ದೇಹಕ್ಕೆ ಸಂಬಂಧಪಟ್ಟದು, ಕಡೆಗೆ ಮನಸ್ಸಿಗೆ ಸಂತೋಷ ಅಂತ ಸಂಬಂಧಪಟ್ಟದು. ಓ, ನನ್ನ ಸ್ನೇಹಿತರು ಬಂದ್ರಿ, ಭಾಳ ಸಂತೋಷ ಆಯಿತು, ಸಂತೋಷ. ನನ್ನ ಸ್ನೇಹಿತರು ಹೋಗ್ಬಿಟ್ರು, ದುಃಖ ಆಯಿತು, ಸಂತೋಷ ದುಃಖ, ಎರಡು ಜೊತೆಯದಾಗಿ ಬರ್ತವೆ. ಅದು ಒಂದು ಒಂದು ಒಂದೊಂದು ಮೇಲೆ ಒಂದು ಸ್ವಲ್ಪ ಹೊತ್ತೆಲ್ಲ ಬರ್ತದೆ, ಆಯಿತಾ? ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಆತ್ಮನಿಗೆ ಸಂಬಂಧಪಟ್ಟದ್ದು ಆನಂದ. ಧ್ಯಾನ ಮಾಡ್ತಾ ಇರೋ ನನಗೆ ಖುಷಿ ಆಯಿತು, ಸಂತೋಷ ಆಯಿತು, ಅದು ಸಂತೋಷ. ಯಾಕಂದ್ರೆ ಧ್ಯಾನ ಮಾಡಿ ಧ್ಯಾನ ನಿಲ್ಲಿಸಿದ್ರಿ, ಸಂತೋಷ ಉಳಿತಾ? ಯಾಕೋ ಎಲ್ಲೋಯ್ತು ಅದು, ಹಾಂ, ಎಲ್ಲೋಯ್ತು, ಬಿಟ್ಟೋಯ್ತು. ಅದು ಪಾತ್ರ ಆಗಿತ್ತು, ಪಾತ್ರ ಆಗ್ಬಿಡ್ತು. ಅದಕ್ಕೆ ಯಾವುದು ಬಂದು ಬರ್ತದೆ ಹೋಗುತ್ತದೆ, ಅದಕ್ಕೆ ಸಂತೋಷ ಅಂತ ಹೇಳುದು, ಆಯ್ತಾ? ಯಾವುದು ಬರ್ತದೆ ಹೋಗ್ತದೆ ಅದಕ್ಕೆ ಹೇಳುದು ಸಂತೋಷ. ಆನಂದ ಅನ್ನೋದು ಬರುವುದಿಲ್ಲ, ಹೋಗುವುದೂ ಇಲ್ಲ, ಆನಂದ ಅನ್ನೋದು ಸದಾ ಕಾಲ ಇದೆ. ಆನಂದ ಸ್ವರೂಪಿಯೇ ನಾನು ಅಂತ ಅರಿತುಕೊಳ್ಳದೆ ಜೀವನ್ಮುಕ್ತಿ. ಅರ್ಥ ಆಗ್ತೀಯಾ? ಆವಾಗ ಓಹೋ, ಆನಂದ ಸ್ವರೂಪಿ ನಾನು ಅಂತ ಅರ್ಥ ಮಾಡಿದೆ, ಓ ಇಲ್ಲ, ಧ್ಯಾನ ಮಾಡಿದ ನನಗೆ ಆನಂದ ಸಂತೋಷ ಆಗುತ್ತೆ, ನೀವು ಆನಂದ ಸ್ವರೂಪಿ ಅಂತ ಅರ್ಥ ಆಗಿಲ್ಲ. ಧ್ಯಾನ ಕ್ಷಣಿಕ, ಸದಾಕಾಲ ನಾನು ಆನಂದ ಸ್ವರೂಪಿಯಾಗಿದ್ದೇನೆ ಅನ್ನುವ ಅರಿವಿದೆಯಲ್ಲ, ಆನಂದ ಸ್ವರೂಪಿ ಆಗಿ ದುಃಖ ಬರ್ಬೋದು, ಅವನಿಗೆ ಪೆಟ್ಟು ಬಿಡ್ಬೋದು, ಕಾಲಿಗೆ ಪೆಟ್ಟು ಬಿಡ್ಬೋದು, ನೋವಾಗ್ಬೋದು. ಆ ನೋವಾದರೂ ಆನಂದ ಇರ್ತದೆ. ನೋವು ನಲಿವು ದೇಹಕ್ಕೆ ಸಂಬಂಧಪಟ್ಟದ್ದು, ನೋವು ನಲಿವು. ಸಂತೋಷ ದುಃಖ ಮನಸ್ಸಿಗೆ ಸಂಬಂಧಪಟ್ಟದ್ದು. ಆನಂದ ಅನ್ನೋದು ಆತ್ಮನಿಗೆ ಸಂಬಂಧಪಟ್ಟದ್ದು, ಆಯಿತಾ? ಆ ಆನಂದ ಕಂಡುಕೊಂಡ್ರ ಅದೇ ಆತ್ಮದಾನ, ಅದೇ ಮುಕ್ತಿ. ಅರ್ಥ ಆಯ್ತಾ? ಆ ಸಂತೋಷ ನೋವು ನಲಿವು ಎಲ್ಲವೂ ಕ್ಷಣಿಕ. ಆದರೆ ಅರ್ಥ, ಸಂತೋಷಕ್ಕೂ ಆನಂದಕ್ಕೂ ಸಂಬಂಧ ಏನಿದೆ, ಇದೆಯಾ ಸಂಬಂಧ? ಆನಂದಕ್ಕೂ ಸಂತೋಷಕ್ಕೂ ಅಥವಾ ಆನಂದಕ್ಕೂ ನಲಿವಿಗೂ ನೋವು ನಲಿವು ಇದೆ, ನಲಿವು ಏನು ಸಂಬಂಧ ಇದೆಯಾ? ಇದ್ರ ಎಂಥ ಸಂಬಂಧ ಅದು? ಸಂತೋಷಕ್ಕೂ ಆನಂದಕ್ಕೂ ಏನು ಸಂಬಂಧ? ಮಹಾಗುರುಗಳು ಇದು ಪುಟ್ಟು. ಆನಂದ ಅನ್ನೋದು ಸಮುದ್ರ, ಸಂತೋಷ ಅನ್ನೋದು ಒಂದು ಚಮಚ ನೀರು. ಆನಂದ ಅನ್ನೋದು ಸಮುದ್ರ, ನಲಿವು ಕಾಫಿ ಕುಡಿದಾಗ ಖುಷಿ ಆಯಿತು, ಆ ಖುಷಿ ಅನ್ನೋದು ಆನಂದದ ಒಂದು ಬಿಂದು. ಆನಂದವೇ ಅದು, ಆದರೆ ಒಂದು ಹನಿ, ಆಯಿತಾ? ಹಾಗಿದ್ದರೆ ಜೀವಮಾನ ಪಡಿ ಪೂರ್ತಿ ನಾವು ಏನು ಹುಡುಕ್ತಾ ಇದ್ದೇವೆ?
ಆನಂದ ಹುಡುತಾ ಇದ್ದೇವೆ. ಅದು ಖುಷಿಯ ಹೆಸರಲ್ಲಿ ಹುಡ್ತಾ ಇದ್ದೇವೆ. ಅದ್ರ ಖುಷಿ ಹೆಸರಲ್ಲಿ ಎಷ್ಟು ಹುಡುಕಿದ್ರು ಸಿಗಲ್ಲ ಅದು, ಯಾಕಂದ್ರೆ ಖುಷಿ ಬರ್ತಾ ಹೋಗುತ್ತೆ. ಅದು ಖುಷಿ ಅನ್ನೋದು ಒಂದು ಆನಂದದ ಒಂದು ಬಿಂದು ಮಾತ್ರ. ಅರ್ಥ ಆಯ್ತಾ? ಈಗ ಆನಂದದ ಬಿಂದು ಹೇಗೆ ಅಂತ ಪ್ರಶ್ನೆ. ಅದನ್ನು ಖುಷಿ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋಣ. ಸಂತೋಷ ಅಂದ್ರೆ ಹೇಗಿರ್ತದೆ ಅಂತ. ಯಾರಿಗೆ ಏನೋ ಒಂದು ಮೊನ್ನೆ ಒಂದು ಕೇಳ್ತಾ ಇದೆ, ನಿಮಗೆ ಸಂತೋಷ ಯಾವಾಗ ಆಗುತ್ತೆ? ಎಮ್ ಟಿ ಆರಲ್ಲಿ ಮಸಾಲೆ ದೋಸೆ ಇದ್ದರೆ ಸಂತೋಷ ಅಂತ. ಸರಿ, ಮನೇಲಿ ಕೂತ್ಕೊಂಡಿದ್ದಾನೆ, ಅಲ್ಲಿ ಹೋಗಿ ಮಸಾಲೆ ದೋಸೆ ತಿನ್ಬೇಕಂತೆ, ಆ ಮಸಾಲೆ ದೋಸೆ ತಿನ್ಬೇಕು ಅಂತ ಮನಸ್ಸಲ್ಲಿ ಬರ್ತಾ ಇರ್ತದೆ. ಕಡೆಯಲ್ಲಿ ಹೋಗ್ತಾರೆ, ಮಸಾಲೆ ದೋಸೆ ತಿಂತಾರೆ, ಆರ್ಡರ್ ಮಾಡ್ತಾರೆ, ಬಾಯಲ್ಲಿ ಇಟ್ಕೊಳ್ತಾನೆ, ಆವಾಗ ಸಂತೋಷ ಆಯಿತು ಅಂತ ಹೇಳ್ತಾನೆ. ಆ ಮಸಾಲೆ ದೋಸೆ ತಿಂದು ಹೋಯ್ತು, ತಿಂದು ಮುಗೀತು, ಆಗ ಸಂತೋಷ ಹೋಯಿತು. ಹಾಗೆ ಸಂತೋಷ ಯಾಕೆ ಬಂತು? ಸಂತೋಷ ಬಂದದ್ದು ಯಾಕೆ? ನಮಗೆ ಬೇಕಾದ ವಸ್ತುಗಳು ಸಿಕ್ಕಿದಾಗ ಅಲ್ವಾ? ತಪ್ಪು. ನಮಗೆ ಬೇಕಾದ ವಸ್ತುಗಳು ಸಿಕ್ಕಿದಾಗ ಸಂತೋಷ ಆಗೋದಿಲ್ಲ. ಒಪ್ಕೊಳ್ತೀರೋ ಒಪ್ಕೊಳ್ಳಲ್ವ? ಅಲ್ಲ, ಏನಾಗತ್ತೆ, ಆ ಮಸಾಲೆ ದೋಸೆ ಬೇಕು ಬೇಕು ಅಂತ ಹೇಳಿದಾಗ ಮನಸ್ಸು ಓಡಾಡಿಸು ಮಾಡ್ತದೆ, ತುಂಬ ಓಡ್ತದೆ. ಆ ಮನಸ್ಸು ಓಡೋ ಮನಸ್ಸಿಗೆ ದುಃಖ ಅಂತ ಹೇಳೋದು. ಆ ಮಸಾಲೆ ದೋಸೆ ಬಾಯಲ್ಲಿಟ್ಟಾಗ ಒಂದು ಕ್ಷಣ ಮನಸ್ಸು ನಿಂತು ಹೋಗ್ಬಿಡ್ತದೆ. ಮನಸ್ಸಿಗೆ ಕೆಲಸ ಇಲ್ಲ, ಯಾಕಂದ್ರೆ ಮಸಾಲೆ ದೋಸೆ ಬಾಯಿಗೆ ಬಂತು. ಬಂದು ಕೂಡಲೇ ಆ ಮನಸ್ಸು ಯೋಚನೆ ಮಾಡಿ ನಿಲ್ಲಿಸ್ತು ಒಂದು ಕ್ಷಣ ಬಾಯಲ್ಲಿರೋಷ್ಟು ಹೊತ್ತು. ಮನಸ್ಸು ಯೋಚನೆ ನಿಲ್ಲಿಸಿದಾಗ ಮನಸ್ಸು ಶಾಂತ ಆಯಿತು. ಆ ಶಾಂತವಾದ ಮನಸ್ಸು ಶಾಂತ ಆದಾಗ ಆತ್ಮನ ಬೆಳಕು ಮನಸ್ಸಲ್ಲಿ ಬಂತು, ಆತ್ಮನ ಶಾಂತಿ ಮನಸ್ಸಲ್ಲಿ ಬಂತು, ಆತ್ಮನ ಆನಂದ. ಆನಂದ ಬಂದದ್ದು ಮಸಾಲೆ ದೋಸೆಯಿಂದ ಅಲ್ಲ, ಆನಂದ ಬಂದದ್ದು ಆತ್ಮನಿಂದ. ಮಸಾಲೆ ದೋಸೆಗೂ ಆತ್ಮನಿಗೆ ಆನಂದಕ್ಕೂ ಸಂಬಂಧವೇ ಇಲ್ಲ, ಮಸಾಲೆ ದೋಸೆಗೂ ಸಂತೋಷಕ್ಕೂ ಸಂಬಂಧವೇ ಇಲ್ಲ. ನೀವು ಏನೇನು ಖುಷಿ ಅಂತ ಹೇಳಿದ್ರಿ, ಮಕ್ಕಳಾದಾಗ ಖುಷಿ ಅಂತ. ಆ ಮಗು ಆದಾಗ ಮನಸ್ಸು ಒಂದು ಕ್ಷಣ ನಿಲ್ತು, ನಿಂತಾಗ ಆತ್ಮನ ಆನಂದ ಹೊರಗೆ ಬಂತು. ಆನಂದ ಖುಷಿ ಆದ್ದು ಮಗುವಿನಲ್ಲ, ಮನಸ್ಸು ನಿಂತದಕ್ಕೆ. ಮನಸ್ಸು ಕ್ಷಣಿಕ ಒಂದು ಕ್ಷಣ ನಿಲ್ತು, ಕ್ಷಣ ನಿಂತಾಗ ಆತ್ಮನಿಂದ ಆನಂದ ಹೊರ ಬಂತು. ಸೊ ಆನಂದ ಅಥವಾ ಖುಷಿ ಅಥವಾ ಸಂತೋಷ ಬಾಹ್ಯ ವಸ್ತುಗಳಲ್ಲಿ ಇಲ್ಲ, ಕೇವಲ ಆತ್ಮನಲ್ಲಿದೆ. ಅರ್ಥ ಆಗ್ತೀಯಾ? ಆನಂದದಲ್ಲೇ ಇದ್ದಾಗ ಮಾದೇ ಬರೋದಿಲ್ಲ ಗುರುಗಳೇ, ಆನಂದ ಇಲ್ಲದೆ ಬರೋದಿಲ್ಲ. ಆನಂದಲ್ಲಿದ್ದರೆ ಏನು ತೊಂದರೆ ಇಲ್ಲ. ಸೊ ಹಾಗಾದ್ರೆ ನಾವು ಜೀವನ ಇಡೀ ಹುಡುಕ್ತಾ ಇರ್ತೇವಲ್ಲ ಸಂತೋಷ ಬೇಕು ಸಂತೋಷ ಬೇಕಂತ, ಎಲ್ಲಿ ಸಿಗತ್ತದು? ಮನಸ್ಸನ್ನು ಶಾಂತ ಮಾಡಲಿಕ್ಕೆ ಕಲಿತ್ರೆ ಮುಗೀತು. ಸದಾಕಾಲ ಯಾವಾಗ ಬೇಕಾದ್ರೆ ಆನಂದ, ನೀವು ಕಾಫಿ ಯಾವಾಗ ಬೇಕಾದ್ರೆ ಕಾಫಿ ಮಾಡಿ ಕುಡ್ಕೊಳ್ತೀರ, ಹಾಗೆ ಯಾವಾಗ ಬೇಕಾದ್ರೆ ಆನಂದವನ್ನು ಪಡಿತಾ ಇರ್ಬೋದು. ಆಯಿತು, ನಿಮಿಷ ಸ್ಟಾಪ್ ಮಾಡಿ. ಏನು ಆಸೆ ಪಡ್ಬಂತ ಹೇಳಿದ್ದೆ ನಾನು? ನಿಮ್ಗೇನು ಆಸೆ ಪಡ್ಬಾರ್ದು ಅಂತ ಹೇಳಿಲ್ಲ ನಾನು, ನಿಮಗೆ ಆನಂದ ಮತ್ತು ಸಂತೋಷಕ್ಕೆ ವ್ಯತ್ಯಾಸ ಹೇಳಿದಷ್ಟೇ. ಏನು ಆಸೆ ಪಡ್ಬಾರ್ದು ಅಂತ ನೀವು ಹೇಳ್ಕೊಡ್ತಿದ್ದೀರ. ಪಡಬಾರ್ದು ಅಂತ ಏನಿಲ್ಲ, ಆಸೆ ಪಡಬೇಕು, ಮಿತಿ ಇರಬೇಕು. ಅಲ್ಲ, ನಿಮ್ಮ ಸಂತೋಷಕ್ಕೂ ಸಿಗೋದಕ್ಕೂ ಸಿಗದೇ ಇರೋದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದೇನೆ. ನಾವೇನು ಮಾಡ್ತೇವೆ, ತಪ್ಪಾಗಿ ಸಂಬಂಧ ಇದೆ ಅಂತ ತಿಳ್ಕೊಂಡಿದ್ದೇವೆ. ಸಂಬಂಧ ಇರೋದು ಮನಸ್ಸಿಗೂ ಆತ್ಮನಿಗೂ. ಮನಸ್ಸು ಶಾಂತ ಆದರೆ ಆನಂದ, ಮನಸ್ಸು ಶಾಂತ ಆಗಿದ್ರೆ ದುಃಖ. ಯಾರಿಗೋ ಒಬ್ಬ ಮನಸ್ಸು ಶಾಂತ ಆಗಿಲ್ಲ, ಅವನಿಗೆ ಕೋಟಿಗಳ ರೂಪಾಯಿ ಬಂದರೂ ದುಃಖನೇ. ಮನಸ್ಸಿನ ಶಾಂತತೆ ಹೇಗೆ ಬರ್ತದೆ ಅಂತ ಪ್ರಶ್ನೆ. ಅರ್ಥ ಆಯ್ತೀಯಾ? ಮನಸ್ಸು ಶಾಂತ ಆಗಿಬಿಟ್ಟು ಕೂಡಲೇ ಆನಂದ ಉಕ್ಕಿ ಹರಿತದೆ ಒಳಗಿಂದ. ಆ ಮನಸ್ಸು ಶಾಂತ ಆಗೋದು ಹೇಗೆ ಅಂತ ಪ್ರಶ್ನೆ. ಅರ್ಥ ಆಯ್ತೀಯಾ? ಇಲ್ಲಿ ಏನಾಗುತ್ತೆ, ನಾವು ಬಾಹ್ಯ ವಸ್ತುಗಳಿಂದ ಸಂತೋಷ ಬೇಕು ಅಂತ ಹುಡುಕ್ತಾ ಹೋಗ್ತೇವೆ. ಆಸೆ ಪಡಬಾರದಿಲ್ಲ, ಒಬ್ಬ ಜ್ಞಾನಿಗೂ ಆಸೆ ಇರ್ತದೆ, ಆದರೆ ಆಸೆಯಿಂದ ಆಸೆ
ಪೂರ್ಣಾದಾಗ ಆನಂದ ಆಗುತ್ತೆ ಅಥವಾ ಸಂತೋಷ ಆಗುತ್ತೆ ಅವ್ರಿಗೆ ಭ್ರಮೆ ಇಲ್ಲ. ಶಾಶ್ವತ ಇಲ್ಲ, ಇಲ್ಲವೇ ಇಲ್ಲ ಆನಂದ ಬಾಹ್ಯ ವಸ್ತುಗಳಲ್ಲಿ ಇಲ್ಲವೇ ಇಲ್ಲ. ಈಗ ಏನೋ ಒಂದು ತಿಂದೆ, ಅದು ಖುಷಿ ಆಯಿತು, ಅದು ಖುಷಿ ತಿಂದದ್ರಿಂದ ಅಲ್ಲ, ಆ ತಿಂದಾಗ ಮನಸ್ಸು ನಿಂತೋಯ್ತು, ಶಾಂತ ಆಯಿತು ಮನಸ್ಸು, ಶಾಂತ ಆದಾಗ ಆನಂದ ಮನಸ್ಸಿನ ಒಳಗಿಂದ ಬಂತು, ಆನಂದ ಒಳಗಿಂದ ಬಂತು, ಅದು ಮನಸ್ಸಿನಲ್ಲಿ ಸಂತೋಷ ಅಂತ ಹೇಳ್ತು. ಆದರೆ ಮನಸ್ಸಿಗೆ ಗೊತ್ತಿಲ್ಲ ಆನಂದ ಒಳಗಿಂದ ಬಂತು ಅಂತ, ಅದು ಜಿಲೇಬಿಯಿಂದ ಬಂತು, ಅದು ಇಡ್ಲಿಯಿಂದ ಬಂತು, ಅಥವಾ ಹೊರಗಿನ ವಸ್ತುವಿಂದ ಬಂತು ಅಂತ ಹೇಳ್ತು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಹಾಂ, ಏನು ಅರ್ಥ ಆಯ್ತು ಹೇಳಿ ನೋಡೋ. ಆನಂದ ಮತ್ತು ಖುಷಿ ಬೇರೆ ಬೇರೆ. ಆನಂದ ಮತ್ತು ಖುಷಿ ಬೇರೆ ಬೇರೆ ಅಲ್ಲ. ಆನಂದನ ಸಮುದ್ರದ ರೀತಿ ಇದು ಒಂದು ನಲಿ ಸಂತೋಷ. ಹಾಂ, ನಾವೇನಾದರೂ ಸ್ವೀಟ್ ಏನಾದರೂ ತಿಂದಾಗ ಖುಷಿ ಪಡ್ತೀವಿ, ಮನಸ್ಸಿನ ಆಲೋಚನೆಗಳನ್ನ ಆತ್ಮನಿಂದ ಬರುತ್ತೆ, ಅದು ನಿಲ್ಲಿಸ್ತೀವಿ. ಮನಸ್ಸಿನ ಆಲೋಚನೆ ನಿಲ್ಲಿಸ್ತೀರ, ನಿಲ್ತು ಗೊತ್ತ ಮನಸ್ಸು, ಮನಸ್ಸಿನ ಆಲೋಚನೆಗಳು ನಿಲ್ಲಿಸ್ತೀರ, ಮನಸ್ಸಿನ ಆಲೋಚನೆ ಒಂದು ಕ್ಷಣ ನಿಲ್ಲಿಸಿ ನೋಡೋಣ ನಾವು. ಹಾಂ, ಮನಸ್ಸಿನ ಆಲೋಚನೆ ನಿಲ್ಲಿಸ್ತೀರಿ, ಹೇಗೆ ನಿಂತು ಹೋಗುತ್ತೆ? ಅದು ಗೊತ್ತಿಲ್ಲದೆ ನಾವೇನು ಹೇಳ್ತೇವೆ, ಪುನಃ ಪುನಃ ನನಗೆ ಅದು ಬೇಕು ಅನಿಸ್ತದೆ. ಈಗ ಕುಡಿದ್ರು, ಆ ಕುಡಿದಾಗ ಸಂತೋಷ ಆಗುತ್ತೆ ಅಂತ. ಆ್ಯಕ್ಚುಲಿ ಅವ್ರಿಗೇನು ಗೊತ್ತಿಲ್ಲ, ಕುಡಿದಾಗ ಸಂತೋಷ ಆಗೋದಲ್ಲ, ಆ ಕುಡಿದಾಗ ಮನಸ್ಸು ಶಾಂತ ಆಗುತ್ತೆ, ಶಾಂತ ಆದಾಗ ಆನಂದ ಒಳಗಿಂದ ಬರ್ತದೆ. ಆದರೆ ಪುನಃ ಪುನಃ ಇನ್ನೊಂದು ಬಾಟ್ಲಿಗೆ ಹೋಗ್ತಾರೆ, ನಾವು ಬಾಹ್ಯ ವಸ್ತುಗಳಲ್ಲಿ ಚಟದಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ. ಹಾಂ, ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಯ್ತಾ? ಏನು ಅರ್ಥ ಆಯ್ತು ಹೇಳಿ? ಖುಷಿಗೂ ಆನಂದಕ್ಕೂ ಸಂಬಂಧ ಏನು? ಅದನ್ನು ನೀವು ಕೇಳ್ತಾ ಇರ ಸರಿಯಾಗಿ, ಸಿಕ್ಕಾಗ ಸಂತೋಷ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೇನೆ ನಾನು. ಸಂತೋಷಕ್ಕೆ ಕಾರಣ ಸಿಗುವುದಲ್ಲ, ಮನಸ್ಸು ಶಾಂತ ಆಗೋದು. ಶಾಂತ ಆದಾಗ ಆನಂದ ಒಳಗಿಂದ ಬರ್ತದೆ. ನಾವು ಅದನ್ನು ಬಾಹ್ಯ ವಸ್ತುಗಳಿಗೆ ಜೋಡಿಸ್ತಾ ಇದ್ದೇವೆ ಅಂತ ಹೇಳ್ತಾನೆ, ಕನ್ಫ್ಯೂಸ್ ಮಾಡ್ಕೊಡ್ತಿದ್ದೇವೆ ಅಂತ ಹೇಳ್ತಾನೆ. ಅರ್ಥ ಆಯ್ತು ಆಗಿದ್ದು? ಹಾಂ, ಗೊತ್ತಾಗಿಲ್ಲ. ಇದನ್ನ ಏನಾಗುತ್ತೆ, ನನ್ನ ಜೀವನ ಇಡೀ ನಾವು ಸಂತೋಷಕ್ಕೆ ಹುಡುಕ್ತಾ ಹೋಗ್ತೇವೆ. ಒಂದು ಮಗು ಆಯಿತು ಸಂತೋಷ, ಇನ್ನೊಂದು ಮಗು ಆಯಿತು ಸಂತೋಷ, ಎಷ್ಟು ಮಕ್ಕಳನ್ನು ಮಾಡ್ತಾ ಹೋಗ್ತೀರಾ? ಆ ಮಕ್ಕಳು ಸಾಕು ಹಾಗಾದ್ರೆ ಸುಸ್ತಾಗ್ಬಿಡ್ತೀರ? ನೀವು ಏನು ಅರ್ಥ ಆಗಬೇಕು, ಮಕ್ಕಳು ಆಗೋದು ಸಂತೋಷ ಅಲ್ಲಪ್ಪ, ಮನಸ್ಸು ಶಾಂತ ಆದಾಗ ಸಂತೋಷ ಆನಂದ ಒಳಗಿಂದ ಬರ್ತದೆ ಅಂತ ಗೊತ್ತಾಗಬೇಕು. ಆಯಿತಾ? ಆ ಮನಸ್ಸನ್ನು ಶಾಂತ ಮಾಡೋದು ಹೇಗೆ? ಅದೇ ಆತ್ಮಜ್ಞಾನ. ಅರ್ಥ ಆಗ್ತೀಯಾ? ಈಗ ಮನಸ್ಸು ಶಾಂತವಾಗಿದ್ದು ಆನಂದವಾಗಿದ್ದ ಕ್ಷಣ ನೆನಪು ಮಾಡ್ಕೊಳ್ಳಿ, ಯಾವಾಗಿದ್ರಿ ಅಂತ. ಸಹಜವಾಗಿ ಶಾಂತವಾಗಿ ಆನಂದವಾಗಿದ್ದು ಯಾವಾಗಂತ ನೆನಪು ಮಾಡ್ಕೊಳ್ಳೋಣ. ಆ ಏನು ಹಾಗೆ ಅಂತ ಹಾಗೆ ಇಲ್ವಾ? ಅದೇ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ? ಸೊ ಪ್ರಶ್ನೆ ಅರ್ಥ ಆಯ್ತಾ? ನೀವು ಯಾವಾಗ ಆನಂದವನ್ನು, ಈಗ ಆನಂದ ಅರ್ಥ ಹೇಳ್ಬಿಟ್ಟೆ, ಆನಂದ ಅಂದರೆ ಮನಸ್ಸು ಶಾಂತ ಆದಾಗ ಇರೋದು ಆನಂದವೇ ಅಂತ. ಮನಸ್ಸು ಶಾಂತ ಆಗೋದು ಬಾಹ್ಯ ವಸ್ತುಗಳಿಂದ ಬಂದಾಗ, ಬರದಿದ್ದಾಗ. ಬಾಹ್ಯ ವಸ್ತುಗಳು ಬರಲಿ ಬಾರದಿರಲಿ, ನೀವು ಆನಂದವಾಗಿದ್ದ ಕ್ಷಣಗಳು ಇದಾವಾಗ ಕೆಲವಾದರೂ? ಇದಾವೇನ್ರಿ? ಇದೆ ಅನ್ಸುತ್ತೆ, ಗೊತ್ತಿಲ್ಲ. ಸೊ ಯಾವಾಗ? ಮಾತು ಕೇಳ್ತಾ ಆನಂದ ಅಂದ್ರೆ ಆನಂದ ಕಂಡೀಷನ್ಸ್ ಅಪ್ಲೈ ಮಾಡಿದ್ರಿ. ಏನು ಮಾತು ಕೇಳಿದ್ರೆ ಆನಂದ ಅಂತ, ಅದು ಆನಂದನೋ ಸುಖನೋ ಖುಷಿನೋ? ಯಾವ್ದಾಗ ಕಂಡೀಷನ್ಸ್ ಬಂತು ಅದು ಖುಷಿ ಅಥವಾ ಸಂತೋಷ? ಆನಂದ ಆದ್ರೆ ಯಾವ ಕಂಡೀಷನ್ಸು ಇಲ್ಲ. ಇವಾಗ ಯಾವುದು ಇಲ್ಲ,
ಯಾವುದೇ ಕಂಡೀಷನ್ ಇಲ್ಲದೆ ಆನಂದವಾಗಿದ್ದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳಿ, ಅದು ಯಾವುದು ಅಂತ ಅಂತವೇನಿದೆಯಾ? ಅದೇ ಮುಕ್ತಿ, ಅದಕ್ಕೆ ಮುಕ್ತಿ ಅಂತ ಹೇಳೋದು. ಅಂಥವೇನಿದಾವ? ಯಾವುದೂ ಇಲ್ಲ. ಅಯ್ಯೋ ರಾಮ, ಜೀವನ ಹಿಡಿ ದುಃಖ ಏನ್ರಿ ಆಗಿದ್ರೆ? ತಾಯಿಯ ಗರ್ಭದಲ್ಲಿದ್ದಾಗ ಮಗುವಿಗೆ ಎಲ್ಲವೂ ಸಿಗುತ್ತೆ ತಾನಾಗಿ. ಅಲ್ಲಿ ಏನು ಕೇಳಬೇಕಾಗಿಲ್ಲ, ಹೊಟ್ಟೆಗೆ ಹಸಿವು ಆಗಲಿ, ಉಸಿರಾಟ ಆಗಲಿ.